ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಕೆಲವು ಜಾಥಗಳ ಬಗ್ಗೆ ಮಾತಾಡಿದ್ದೆ ಏನು ಮಾಡಿದರೆ ಅದರ ಔಟ್ಪುಟ್ ಏನಿರುತ್ತೆ ಅದರ ಬಗ್ಗೆ ಮಾತಾಡಿದೆ ಮತ್ತೆ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ನಾನು ಮೊನ್ನೆನೇ ಹೇಳಿದೆ ನೀವೇನೇ ಒಂದು ವಿಚಾರದಲ್ಲಿ ನೀವು ಪ್ರೊಸೀಡ್ ಆದಾಗ ಯಾವುದೋ ಒಂದು ಭಾವ ಆ್ಯಕ್ಟಿವೇಟ್ ಆಗುತ್ತೆ ಅದರ ಔಟ್ಪುಟ್ ಹೇಗಿರುತ್ತೆ ಅದರ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದೇನೆ ಗೊತ್ತಾಗಿದೆ ನಿಮಗೆಲ್ಲರಿಗೂ ಕೂಡ ಓಕೆ ಇವತ್ತು ಕೂಡ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದೆ ಈಗ ಏನಾಗುತ್ತೆ ಕೆಲವರಿಗೆಲ್ಲ ಮನೆ ಮಾಡಬೇಕು ಅಲ್ವಾ ಮನೆ ಮನೆ ಆಗಬೇಕು ಇಚ್ಛೆ ಇರ್ತದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕವನ್ನು ನಿಮಗೆ ಜಾತಕ ನೋಡಲಿಕ್ಕೆ ಗೊತ್ತಿದೆ ಸ್ವಲ್ಪಾದರೂ ನಾಲೆಜ್ ಇದೆ ಅಂದಾಗ ನೋಡ್ಕೊಳ್ಳಿ ನಿಮ್ಮ ಜಾತಕದ ಒಂಬತ್ತನೇ ಮನೆ ಲಗ್ನದಿಂದ ನೈನ್ತ್ ಹೌಸ್ ಲಗ್ನದಿಂದ ಒಂಬತ್ತನೇ ಮನೆ ಲೆಕ್ಕ ಮಾಡಿ ಲಗ್ನದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತನೇ ಮನೆ ಒಂದು ವೇಳೆ ಒಂಬತ್ತನೇ ಮನೆಯಲ್ಲಿ ಶನಿ ಮಹಾರಾಜ ಬಂದುಬಿಟ್ಟ ಕೇತು ಬಂದುಬಿಟ್ಟ ಅಥವಾ ರಾಹು ಬಂದುಬಿಟ್ಟ ಅಥವಾ ಬ್ಯಾಡ್ ಕಾಂಬಿನೇಷನ್ ಬಂತು ಈಗ ಬುಧ ಮತ್ತು ಕುಜನ ಕಾಂಬಿನೇಷನ್ ಬಂತು ಕುಜ ರಾಹು ಕಾಂಬಿನೇಷನ್ ಬಂತು ಶನಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಬಂತು ಅಥವಾ ಚಂದ್ರ ಮತ್ತು ಕೇತುವಿನ ಕಾಂಬಿನೇಷನ್ ಬಂತು ಈ ರೀತಿ ಇದ್ದಾಗ ಮನೆ ಮಾಡಲಿಕ್ಕೆ ನಿಮಗೆ ಅಂತೂ ಬಿಡೋದಿಲ್ಲ ಅದು ಓಕೆಂದರೆ ಮನೆ ಮಾಡುವಾಗ ಡಿಲೇ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿ ನಂತರ ನೀವು ಮನೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಇದ್ದೇ ಇರುತ್ತದೆ ಕೆಲವೊಮ್ಮೆ ಏನಾಗುತ್ತೆ ನೈನ್ತ್ ಹೌಸಲ್ಲಿ ಈಗ ಕೇತು ಬಂದುಬಿಟ್ಟ ಆಗ ಎಲ್ಲೊಂದು ಕಡೆ ನಿಮಗೆ ಆಕ್ಸಿಡೆಂಟ್ ಆಗ್ಬೋದು ತೊಂದರೆ ಆಗ್ಬೋದು ಆ ನಂತರ ಹೋಗಿ ಮನೆ ಮಾಡ್ತೀರಂತ ಮತ್ತೊಂದು ಇಂಡಿಕೇಷನ್ ಇರುತ್ತೆ ಆ್ಯಕ್ಸಿಡೆಂಟ್ ಆದ ನಂತರ ಅಥವಾ ನಿಮ್ಮ ಕೈ ಎಲ್ಲಾದರೂ ಕೈ ಕಾಲಿಗೆ ಸ್ವಲ್ಪ ತೊಂದರೆ ಉಂಟಾಗಿ ಸ್ವಲ್ಪ ಆ್ಯಕ್ಸಿಡೆಂಟ್ ಆಗಿ ಸ್ವಲ್ಪ ಅಂತಹ ಪರಿಸ್ಥಿತಿ ಬಂದು ಆ ನಂತರ ಹೋಗಿ ನೀವು ಮನೆ ಮಾಡ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಅದೇ ನಿಮ್ಮ ಒಂದು ಶನಿ ಬಂದುಬಿಟ್ಟಂದರೆ ಅಥವಾ ಡಿಲೇ ಮಾಡಿ ಶನಿ ಒಂದು ವೇಳೆ ಭಾಗ್ಯದಲ್ಲಿ ಶನಿ ಬಂದ್ಬಿಟ್ಟ ನೀವು ಮನೆ ಯಾವಾಗ ಮಾಡ್ತೀರಾ ಮೂವತ್ತೈದನೇ ವಯಸ್ಸಿನ ನಂತರ ಮಾಡ್ತೀರಾ ಅದಕ್ಕಿಂತ ಮುಂಚೆ ಏನೇ ಮಾಡಿದ್ರು ಕೂಡ ಮನೆ ಮಾಡೋದಕ್ಕೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಮೂವತ್ತೈದನೇ ವಯಸ್ಸಿನ ನಂತರ ಅಂದರೆ ನಿಮಗೆ ಹೇಗೆ ವಯಸ್ಸಾಗ್ತಾ ಹೋಗುತ್ತೆ ಆ ನಂತರದಲ್ಲಿ ನೀವು ಮನೆ ಮಾಡ್ತೀರಾ ವಿಶೇಷ ರೀತಿಯಲ್ಲಿ ಇರುವಂಥದ್ದು ರಾಹು ಬಂದಾಗ ಮನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ನೀವೇನು ಮಾಡ್ತೀರಾ ಭಾಗ್ಯದಲ್ಲಿ ರಾಹು ಬಂದ್ಬಿಟ್ಟ ಮನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ನೀವು ಕಟ್ಟಿದ ಮನೆಯೇ ಪರ್ಚೇಸ್ ಮಾಡ್ತೀರ ಇಂಡಿಕೇಶ್ ಅಥವಾ ಫ್ಲಾಟ್ ಮಾಡ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಅದೇ ನಿಮ್ಮ ನೈನ್ತ್ ಹೌಸಲ್ಲಿ ಗುರು ಬಂದ್ಬಿಟ್ಟ ದೊಡ್ಡ ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ನೈಂತ್ ಹೌಸಲ್ಲಿ ಗುರು ಇದ್ದಾನೆ ಸೊ ಖಂಡಿತ ಇವತ್ತಲ್ಲ ನಾಳೆ ಒಂದು ದೊಡ್ಡ ಮಟ್ಟಿನ ಮನೆ ಮಾಡುವಂಥದ್ದು ಅಥವಾ ಫ್ಲೋರ್ ಮೇಲೆ ಫ್ಲೋರ್ ಮನೆ ಮಾಡುವಂಥದ್ದು ಈ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ ಅದೇ ನೈಂತ್ ಹೌಸಲ್ಲಿ ಶುಕ್ರ ಬಂದುಬಿಟ್ಟ ಲಗ್ಸುರಿ ಆಗಿರುವಂಥ ಮನೆ ಆ ಮನೆ ಇಂಟೀರಿಯರ್ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಬಹಳ ಅಂದ ಚಂದ ಇರ್ತದೆ ನೀವು ತುಂಬಾ ಅದನ್ನು ಮುತುವರ್ಜಿ ವಹಿಸಿ ಆ ಮನೆಯನ್ನು ಕಟ್ಟಿರ್ತೀರ ಅಂಥ ಮನೆಯನ್ನು ಕಟ್ಟುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾವಾಗ ಶುಕ್ರ ನೈನ್ತ್ ಹೌಸಲ್ಲಿ ಬಂದುಬಿಟ್ಟ ಒಂಬತ್ತನೇ ಮನೆಯಲ್ಲಿ ಬಂದುಬಿಟ್ಟ ಅದೇ ಬುಧ ಬಂದ್ಬಿಟ್ಟು ಬುಧ ಬಂದಾಗ ಏನಾಯಿತು ನೈನ್ತ್ ಹೌಸಲ್ಲಿ ಬುಧ ಬಂದಾಗ ನೀವು ಮನೆ ಮಾಡಿ ಮಹಡಿ ಮಾಡಿ ಮಹಡಿ ಮೇಲೆ ಮನೆ ಕೂಡ ಮಾಡಿ ಅದನ್ನು ಬಾಡಿಗೆ ಕೊಟ್ಟಿರ್ತಾರೆ ಹೆಚ್ಚಾಗಿ ನಿಮ್ಮ ಕಾನ್ಸರ್ನೇನಿರ್ತದೆ ಮನೆ ಮಾಡಿ ಬಾಡಿಗೆ ಕೊಡಬೇಕು ಮನೆಯಿಂದ ಲಾಭ ಗಳಿಸಬೇಕು ಅಥವಾ ಯಾವುದೇ ಕಟ್ಟಡ ಮಾಡಿ ಲಾಭ ಗಳಿಸಬೇಕು ಅನ್ನೋ ಒಂದು ತೀವ್ರ ಇಚ್ಛೆ ಇರ್ತದೆ ನೈನ್ತ್ ಹೌಸಲ್ಲಿ ಬುಧ ಬಂದಾಗ ಒಂಬತ್ತನೇ ಮನೆಯಲ್ಲಿ ವಿಶೇಷವಾಗಿ ಬುಧ ಮಹಾರಾಜನ ಒಂದು ಎಸ್ಟಾಬ್ಲಿಷ್ಮೆಂಟ್ ಇದ್ದಾಗ ಈ ರೀತಿಯಾದ ಮನೆಯನ್ನು ಕಟ್ತೀರಾ ಅದೇ ರೀತಿ ನೈಂತ್ ಹೌಸಲ್ಲಿ ಕುಜಾ ಬಂದ್ಬಿಟ್ಟ ಮಂಗಳ ನೈನ್ತ್ ಹೌಸಲ್ಲಿ ಬಂದುಬಿಟ್ಟ ಈಗ ಏನು ಮಾಡ್ತೀರ ಈಗ ನಿಮಗೆ ಹಿರಿಯರಿಂದ ಬಂದಂತಹ ಪ್ರಾಪರ್ಟಿ ಇದ್ದರೆ ಅದರ ಮುಖಾಂತರ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದು ಮದುವೆ ಆದ ನಂತರ ನಿಮಗೆ ಮನೆ ಆಗುತ್ತೆ ಅಂತ ಮತ್ತೊಂದು ಇಂಡಿಗೆ ೇಷನ್ ಇದೆ ಖಂಡಿತ ಆಗ್ಬೋದು ಬಟ್ ಬಹಳ ಸಾಲ ಸೋಲ ಮಾಡಿ ನೀವು ಮನೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರುತ್ತೆ ಅದೇ ರೀತಿ ಚಂದ್ರ ಬಂದ್ಬಿಟ್ಟ ತಾಯಿಯ ಸಹಾಯವನ್ನು ಪಡ್ಕೊಂಡು ಮನೆ ಮಾಡ್ಬೇಕಂದ ಇಂಡಿಕೇಶನ್ ಇದೆ ಅಥವಾ ತಾಯಿಯ ಪ್ರಾಪರ್ಟಿ ತಾಯಿಯ ಸಹಾಯ ಅಥವಾ ನೀವು ಮನೆ ಮಾಡಬೇಕಾದ್ರೆ ಸಾಧಾರಣ ಮನೆ ಮಾಡಬೇಕಂದ್ರೆ ಸ್ವಲ್ಪ ಮುಂಚೆ ಈಗ ಎಣ್ಸ್ಕೊಳ್ಳಿ ನಿಮಗೆ ಮನೆ ಮಾಡೋದಕ್ಕೆ ಥಾಟ್ಸ್ ಬರ್ತಾ ಉಂಟು ಆ ಮೂಮೆಂಟಲ್ಲಿ ಏನು ಮಾಡ್ತೀರಿ ನೈನ್ತ್ ಹೌಸಲ್ಲಿ ಚಂದ್ರ ಇದ್ದಾನೆ ನೀವೇನು ಮಾಡ್ತೀರಿ ಒಂದಷ್ಟು ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಭೇಟಿ ಮಾಡಿ ಬಂದಿರ್ತೀರಿ ಒಂದಷ್ಟು ದೂರ ಪ್ರಯಾಣ ಮಾಡಿರ್ತೀರಿ ಒಂದಷ್ಟು ದೇವಸ್ಥಾನಕ್ಕೆ ಹೋಗಿರ್ತೀರಿ ಏನೋ ಒಂದು ದೂರ ಟ್ರಾವೆಲಿಂಗ್ ಮಾಡಿ ಬಂದ ನಂತರ ಮನೆ ಮಾಡುವಂತಹ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ರೀತಿ ಸೂರ್ಯ ಬಂದುಬಿಟ್ಟ ನೈನ್ ಥೌಸಲ್ಲಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಸೊ ಮನೆಯಂತೂ ಮಾಡಿಯೇ ಮಾಡ್ತೀರಿ ನೀವು ಪರವಾಗಿಲ್ಲ ಒಳ್ಳೆ ಮನೆಯೇ ಮಾಡ್ತೀರಾ ಅದು ಕೂಡ ತೊಂದರೆ ಬಟ್ ಅಲ್ಲಿ ಏನಾಗುತ್ತೆ ಮನೆಯಲ್ಲಿ ಯಾವಾಗಲೂ ಆರೋಗ್ಯದ ಸಮಸ್ಯೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೈನ್ತ್ ಹೌಸಲ್ಲಿ ಸೂರ್ಯ ಬಂದಾಗ ಮನೆ ಮಾಡಿದರೆ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ವರ್ಕ್ ಆಗಲಿ ಸ್ಟಾರ್ಟ್ ಆಗ್ತವೆ ಅದರ ಜೊತೆಗೆ ತಂದೆಯ ಒಂದು ಹೆಲ್ಪನ್ನು ಪಡೆದುಕೊಂಡೇ ಮನೆ ಮಾಡ್ಬ ಮನೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರು ಈ ರೀತಿಯಾಗಿ ನೋಡಿ ಪ್ರತಿಯೊಂದು ರೀತಿಯಲ್ಲಿ ಕೂಡ ಹಾಗೆಯೇ ಯಾವುದೇ ಒಂದು ಭಾವದಲ್ಲಿ ಒಂದೊಂದು ಗ್ರಹ ಇದೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೀವು ಅದನ್ನು ನಂಬ್ತೀರಿ ಬಿಡ್ತೀರಿ ಅದು ವಿಷಯನೇ ಬೇರೆ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಅದೇ ಪ್ರಕಾರ ರಿಸಲ್ಟ್ ಬರುತ್ತೆ ಈಗ ನಾನು ಹೇಳಿದಲ್ವಾ ಈ ಟೆಕ್ನಿಕನ್ನು ಅನ್ನು ಹೇಳಿಕೊಟ್ಟೆ ನೋಡಿ ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ ನಿಮ್ಮ ನೈನ್ತ್ ಹೌಸಲ್ಲಿ ಯಾವ ಪ್ಲಾನೆಟ್ ಉಂಟು ನಿಮ್ಮ ಮನೆ ಹೇಗಿದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಲ್ವ ಈಗ ಎಣ್ಸ್ಕೊಳ್ಳಿ ನೈನ್ತ್ ಹೌಸಲ್ಲಿ ಶನಿ ಮತ್ತೆ ಕೇತು ಬಂದ್ಬಿಟ್ಟ ಓಕೆ ನೀವು ನೋಡಿ ನಿಮ್ಮಲ್ಲಿ ಜಾಗ ಇದ್ದರೂ ಕೂಡ ನಿಮಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅದು ಬಿಡೋದಿಲ್ಲ ಅಥವಾ ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತೀನಿ ಯಾವಾಗುತ್ತೆ ನೀವು ಬಹಳಷ್ಟು ಟ್ರಾವೆಲಿಂಗ್ ಮಾಡಿ ತೀರ್ಥಕ್ಷೇತ್ರ ಎಲ್ಲ ನೀವು ಹೋಗಿ ಮೀಟ್ ಮಾಡಿ ಕೈ ಮುಗಿದು ಬಂದ ನಂತರ ನಿಮಗೆ ಮನೆ ಆಗುತ್ತೆ ಅದು ಕೂಡ ಹೆಚ್ಚಾಗಿ ನಲ್ವತ್ತೆರಡನೇ ವಯಸ್ಸಿನ ನಂತರ ಆಗುತ್ತೆ ಅದಕ್ಕಿಂತ ಮುಂಚೆ ಮನೆ ಮಾಡಲಿಕ್ಕೆ ಆತಂತೂ ಬಿಡೋದಿಲ್ಲ ಒಂದು ಇದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದ ಅನಿವಾರ್ಯತೆ ಅದಕ್ಕೆ ಸುಲಭ ರೀತಿಯಲ್ಲಿ ಮನೆ ಮಾಡಬೇಕಂದಾಗ ಇರುವಂಥ ವಿಶೇಷ ರೀತಿಯ ಪರಿಹಾರ ಏನಿರ್ತದೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ವಯಸ್ಸು ಎಷ್ಟಾಗಿದೆ ಅಷ್ಟು ಪ್ರದಕ್ಷಿಣೆಗಳನ್ನ ಹಾಕೋದು ರೈಟ್ ಈಗ ಯಾರಿಗಾದ್ರೆ ಐವತ್ತು ವರ್ಷ ಆದರೆ ಐವತ್ತು ಪ್ರದಕ್ಷಿಣೆ ಹಾಕಲಿಕ್ಕೆ ಅವನಿಗಂತೂ ಕಷ್ಟ ಆಗ್ಬೋದು ಯಾರೇ ಇದ್ದರೂ ಕೂಡ ಓಕೆನಾ ಸೊ ಏನು ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಇಪ್ಪತ್ತೊಂದು ಪ್ರದಕ್ಷಿಣೆ ಅನ್ನೋದ್ರೂ ಆ ಒಂದು ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಾಕಿ ಬರೋದು ಅತ್ಯುತ್ತಮವಾದ ಲಕ್ಷಣ ಇದರ ಇದರ ಮುಖಾಂತರ ಏನಾಗುತ್ತೆ ಅಲ್ಲಿ ನಿಮ್ಮ ಒಂದು ಅರಿಕೆ ಕೂಡ ಅಷ್ಟೇ ಗಟ್ಟಿಯಾಗಿರಬೇಕು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ನನಗೆ ಮನೆ ಆಗಲೇಬೇಕೆನ್ನೋ ತೀವ್ರ ಇಚ್ಛೆಯನ್ನು ಇಟ್ಟುಕೊಂಡು ನೀವು ನಿಮ್ಮ ವಯಸ್ಸಿಗೆ ಸಂಬಂಧಪಟ್ಟಂತೆ ಅಷ್ಟು ಪ್ರದಕ್ಷಿಣೆಗಳನ್ನು ನೀವು ಹಾಕಿದಾಗ ಡೆಫಿನೆಟ್ ಆಗಿ ಮನೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಬೇಕಾದ್ರೆ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿದ್ರೆ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಪಡೆಯಲಿಕ್ಕೆ ಸಾಧ್ಯತೆ ಉಂಟಲ್ವಾ ಆದರೆ ಬಟ್ ನೀವು ರೆಡಿಯಾಗಿರಬೇಕು ಮನೆಗೆ ಸಂಬಂಧಪಟ್ಟ ಅಲ್ವಾ ನನಗೆ ಮನೆ ಮಾಡೋ ಇಚ್ಛೆ ಇದೆ ನಾನು ರೆಡಿಯಾಗಿರ್ತೇನೆ ಪರವಾಗಿಲ್ಲ ಅಂತ ಹೇಳಿ ಆನಂತರ ಇದನ್ನು ಮಾಡಿದಾಗ ಪಕ್ಕ ನಿಮ್ಮ ಪಾಲಿಗೆ ಅದು ಒಳ್ಳೆ ಸಕ್ಸಸ್ಸನ್ನು ಕೊಡುವ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾರು ಬೇಕಾದರೂ ಈ ಒಂದು ಟೆಕ್ನಿಕನ್ನು ಖಂಡಿತ ಫಾಲೋ ಮಾಡಿ ನೋಡ್ಬೋದು ಅಂತ ಹೇಳಿ ಅದಕ್ಕೇನು ಹೇಳೋದು ಯಾವತ್ತಿದ್ರು ಕೂಡ ಈಗ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಎಲ್ಲ ರೀತಿಯಲ್ಲೂ ಕೂಡ ಸೊ ನಿಮ್ಮ ಮನೆಯಲ್ಲಿರುವ ದೇವರ ಕೋಣೆ ಕೂಡ ಅಷ್ಟೇ ಚೆನ್ನಾಗಿರಬೇಕು ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಾ ಅದು ಕೂಡ ಬಹಳ ಸಿಸ್ಟಮೆಟಿಕ್ ಆಗಿರಬೇಕು ಅಲ್ವಾ ಒಂದು ಸಲ ಹೋದ್ರಿ ಮತ್ತೆ ಹೋಗಲಿಲ್ಲ ಅಲ್ವಾ ಅಲ್ಲಿ ಸಿಸ್ಟಮೇ ಇಲ್ಲ ಆದರೆ ಆಯಿತು ಹೋದರೆ ಹೋಯಿತು ಈ ರೀತಿಯಾಗಿ ನಾವು ಹಿಂದೂಗಳಲ್ಲಿ ಒಂದು ಇರ್ತದಲ್ವ ಹೆಚ್ಚಾಗಿ ಶುಕ್ರವರಂತೂ ಹೋಗ್ತಾರೆ ಕೆಲವರೆಲ್ಲ ಕೆಲವರೆಲ್ಲ ಕೆಲವು ಬಾರಿ ಹೋಗ್ತಾರೆ ಕೆಲವು ಬಾರಿ ಹೋಗಲ್ಲ ರೈಟ ಈಗ ಅನ್ಯ ಧರ್ಮದವರು ಹೋಗುವಾಗ ನಾವಂತೂ ಹೋಗುವುದಿಲ್ಲ ರೈಟ್ ನಮಗೆ ಮನಸ್ಸಾದರೆ ಹೋಗ್ತೇವೆ ಮನಸ್ಸಿಲ್ಲ ಕೂತ್ಕೊಂಡು ಬಿಡ್ತೇವೆ ಸೊ ಈ ಪರಿಸ್ಥಿತಿ ಬಟ್ ನಾನು ಹೇಳೋದಾದರೆ ಅಲ್ಲಿ ಒಂದು ಸಿಸ್ತನ್ನು ಬೆಳೆಸ್ಕೊಳ್ಳಿ ಅಂತ ಅಲ್ಲಿ ಒಂದು ಸಿಸ್ಟಮನ್ನು ಬೆಳೆಸ್ಕೊಳ್ಳಿ ಅಲ್ಲಿ ಒಂದು ಸಿಸ್ಟಮನ್ನು ಫಾಲೋ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಅದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಬಂದಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಅದು ಅಲ್ಲದೆ ನಿಮಗೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ಅದನ್ನ ಮನೆಯಲ್ಲಿ ಶಾಂತತೆಯನ್ನು ನೆಲೆಸುವಂತೆ ನೀವು ಮಾಡಲೇಬೇಕಾದ ಅನಿವಾರ್ಯತೆ ತುಂಬ ಶಾಂತಿಯನ್ನು ಮನೆಯಲ್ಲಿ ಪ್ರತಿಪಾದಿಸಬೇಕು ತುಂಬ ಇರಿಟೇಟ್ ಮಾಡೋದು ಅಲ್ವಾ ಯಾವಾಗಲೂ ಸಂಶಯನೇ ಯಾವಾಗಲೂ ಮಕ್ಕಳಿಗೆ ಬೈತಾ ಇರೋದು ಜಗಳ ಮಾಡೋದು ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜಿಯಲ್ಲಿ ಪ್ರೊಡ್ಯೂಸ್ ಆಗಿ ತುಂಬಾ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಅದೇನು ಲಾಭ ಬರಬೇಕು ಲಾಭ ಬಾರದೇ ಹೋಗ್ಬೋದು ಅಥವಾ ಮನೆಗೆ ಏನು ಇನ್ಕಮ್ ಬರಬೇಕು ಇನ್ಕಮ್ ಬಾರು ಹೋಗೋದು ಅಥವಾ ಮನೆಗೆ ಅದೇನು ಅಭಿವೃದ್ಧಿ ಬರಬೇಕು ಅದು ಬಾರದೆ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಮತ್ತೆ ಬಂದು ಹೇಳಬೇಕು ಅಲ್ಲಿ ನಮಗೆ ಅಭಿವೃದ್ಧಿನೇ ಇಲ್ಲ ಅದಿಲ್ಲ ಇದಿಲ್ಲ ಯಾಕೆ ಯಾಕಂದ್ರೆ ಮನೆಯ ಎನರ್ಜಿನೇ ಸರಿ ಇಲ್ಲ ಮನೆಯಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ನೀವು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಿದೀರಾ ಯಾವಾಗಲೂ ನೆಗೆಟಿವ್ ಥಾಟ್ಸ್ ತರ್ತೀರಾ ಯಾವಾಗಲೂ ನೀವು ಋಣಾತ್ಮಕವಾಗಿ ಮಾತಾಡ್ತೀರಾ ಪಾಸಿಟಿವ್ ಆಗಿ ಮಾತಾಡಲಿಕ್ಕೆ ಧನಾತ್ಮಕ ರೀತಿಯಲ್ಲಿ ಮಾತಾಡಲಿಕ್ಕೆ ನಿಮ್ಮಿಂದ ಆಗದಂಥ ವಿಚಾರ ಸೊ ಹಾಗೇನಾಗುತ್ತೆ ಮನೆಯಲ್ಲಿ ಆ ಎನರ್ಜಿ ಕೆಟ್ಟೋಗಾಗ ಲಾಭ ಏನು ಬರಬೇಕು ನಿಮಗೆ ಬಾರದೆ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತೋ ಇದು ವಿಚಾರ ನಿಮಗೆ ವಿಶೇಷವಾಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ರೈಟ್ ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಕೆಲವರಿಗೆಲ್ಲ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಇರ್ತದೆ ಅಥವಾ ಆಗಿರುವುದಿಲ್ಲ ಅಥವಾ ಮಕ್ಕಳು ಆದರೂ ಕೂಡ ಮಕ್ಕಳು ಸರಿ ಇರುವುದಿಲ್ಲ ಅವರು ತೊಂದರೆ ಕೊಡ್ತಾ ಇರ್ತಾರೆ ಅಲ್ವಾ ನಾನು ಅಂತ ಕೇಸ್ಗಳನ್ನು ನೋಡಿದ್ದೇನೆ ಮಕ್ಕಳು ಅದು ಕೂಡ ಗಂಡು ಮಕ್ಕಳು ದೊಡ್ಡವರಾದ ಮೇಲೆ ಕುಡಿದು ಹಿಡಿದು ಎಲ್ಲ ಮಾಡ್ತಾರೆ ಕುಡಿಯುವುದು ಹುಡುಗಿಯರ ಹಿಂದೆ ಹೋಗುವುದು ಇದೆಲ್ಲ ಮಾಡಿ ತಂದೆ ತಾಯಿಗೆ ಹೊಡೆಯುವಂಥ ಮಕ್ಕಳನ್ನು ಕೂಡ ನಾನು ನೋಡಿದ್ದೇನೆ ಈ ಪರಿಸ್ಥಿತಿ ರೈಟ್ ತಾನೇ ತೊ ಮಕ್ಕಳನ್ನು ಬೆಳೆಸಿದ ರೀತಿ ಹೇಗೋ ಅವರ ಮನೆ ವಾಸ್ತು ಹೇಗೋ ಗೊತ್ತಿಲ್ಲ ನನಗೆ ಬಟ್ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಕೂಡ ನಾನಂತೂ ನೋಡಿದ್ದೇನೆ ಇದು ಪರಿಸ್ಥಿತಿ ರೈಟಾ ಅವರು ದೊಡ್ಡವರಾಗ್ತಾರೆ ಅವರಿಗೆಲ್ಲ ಮದ ಬಂದಿರ್ತದೆ ಕೆಲಸ ಇರ್ತದೆ ಹಣ ಸಿಗ್ತದೆ ಪರವಾಗಿಲ್ಲ ತಂದೆ ತಾಯನ್ನ ಕಡೆಗಣಿಸಿರ್ತಾರೆ ರೈಟಾ ಅವ್ರಿಗೆ ಈಗೆಲ್ಲ ಗೊತ್ತಾಗೋದಿಲ್ಲ ತಂದೆ ತಾಯನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಅಂತ ನಾಳೆ ಹೋಗಿ ಗೊತ್ತಾಗುತ್ತೆ ಅವಲ್ಲಲ್ವ ಎಲ್ಲ ಮದುವೆಯಾಗಿ ಮಕ್ಕಳಾಗಿ ನಂತರದ ದಿನಗಳು ಅವರಿಗೋಸ್ಕರ ಬರ್ತದಲ್ವ ಆಗ ಗೊತ್ತಾಗುತ್ತೆ ಅವರಿಗೆ ಮಕ್ಕಳಿಂದ ಏನು ಆ ಫಲ ಸಿಗುತ್ತೆ ಅಂತ ಯಾವ ರೀತಿಯಾಗಿ ವರ್ಕ್ ಆಗಲಿಕ್ಕೆ ಶುರುವಾಗಿದೆ ಆ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಈ ಮೂಮೆಂಟಲ್ಲಿ ಯಾರಿಗೂ ಕೂಡ ಅದು ಗೊತ್ತಾಗುವಂಥ ವಿಷಯನೇ ಇಲ್ಲ ಇದೇ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಾ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಕ್ಕಳಾಗಲಿಲ್ಲ ಎನ್ನುವ ವಿಚಾರ ಕೆಲವರಿಗೆ ವಿದ್ಯೆ ಕಂಪ್ಲೀಟ್ ಆಗಲಿಲ್ಲ ಎನ್ನುವ ವಿಚಾರ ಇನ್ನು ಕೆಲವರಿಗೆ ಸ್ನೇಹಿತರಿಂದ ತೊಂದರೆ ಅನ್ನೋ ವಿಚಾರ ಸೊ ಇದೆಲ್ಲ ತೊಂದರೆಗಳು ಇದ್ದಾಗ ನೋಡ್ಕೊಳ್ಳಿ ಒಂದು ನೆನಪಿ ಮಾತನ್ನು ನೆನಪಿಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಐದನೇ ಮನೆಗೆ ಸಂಬಂಧ ಐದನೇ ಮನೆ ಏನು ಐದನೇ ಮನೆ ನಿಮ್ಮ ಮಕ್ಕಳ ಜಾಗ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಥಾಟ್ ಪ್ಯಾಟರ್ನ್ ಅದು ನೀವು ಯಾವ ರೀತಿ ಯೋಚನೆ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ವಿದ್ಯೆಗೆ ಸಂಬಂಧಪಟ್ಟಂತೆ ಹೀಲಿಂಗಿಗೆ ಸಂಬಂಧಪಟ್ಟಂತೆ ಸ್ಪೆಕುಲೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಹೊಟ್ಟೆಯ ಹೊಟ್ಟೆಗೆ ಸಂಬಂಧಪಟ್ಟಂತೆ ರೈತನೇ ನಿಮ್ಮ ಇಷ್ಟ ದೇವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಇಷ್ಟ ದೇವರಿಗೆ ಸಂಬಂಧಪಟ್ಟಂತೆ ಐದನೇ ಮನೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತೆ ಈಗಿಸ್ಕೊಳ್ಳಿ ಇಲ್ಲೆಲ್ಲೋ ಒಂದು ಕಡೆ ಪ್ರಾಬ್ಲಮ್ ಬಂದ್ಬಿಡ್ತು ಸೊ ನಿಮ್ಮ ವಿದ್ಯೆ ಸಮಸ್ಯೆ ಉಂಟು ನಿಮ್ಮ ಮದುವೆ ಜೀವನ ಸಾರಿ ನಿಮ್ಮ ಮಕ್ಕಳ ವಿಚಾರ ಸಮಸ್ಯೆ ಉಂಟು ಆಗ್ತಾ ಇಲ್ಲ ಮುಂದುವರಿತಿಲ್ಲ ಅಥವಾ ಪ್ರೀತಿ ಪ್ರೇಮ ಮಾಡಿದ್ದೀರಾ ಅಲ್ಲಿ ಸಮಸ್ಯೆ ಉಂಟು ಅಂತಾದಾಗ ಡೆಫಿನೆಟಾಗಿ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತಂದೆಯ ಕುಟುಂಬದಲ್ಲಿ ಪ್ರಾಬ್ಲಮ್ ಇದೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಸಮಸ್ಯೆ ಇದೆ ಅದಕ್ಕೋಸ್ಕರ ನಿಮಗೆ ವಿದ್ಯೆ ಕಂಪ್ಲೀಟ್ ಆಗಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ನಿಮಗೆ ಮಕ್ಕಳಾಗಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ನಿಮಗೆ ಪ್ರೀತಿ ಪ್ರೇಮ ಸಕ್ಸಸ್ ಆಗಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರ ಮುಖಾಂತರ ನಿಮಗೆ ಸಮಸ್ಯೆ ಬರ್ತಾ ಉಂಟು ಅದಕ್ಕೋಸ್ಕರ ನೀವೇನು ಟ್ರೇಡಿಂಗ್ ಮಾಡ್ತೀರ ಅದು ನಿಮಗೆ ತುಂಬಾ ಫುಲ್ಫಿಲ್ ಆಗಿ ಫ್ರೂಟ್ಫುಲ್ ಆಗಿ ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ ಹಾಗಾದರೆ ಸಮಸ್ಯೆಯಲ್ಲಿಂಟು ತಂದೆಯ ಕುಟುಂಬದಲ್ಲಿ ಸಮಸ್ಯೆ ಇದೆ ಒಂದು ಮಾತು ನೆನಪಿಟ್ಕೊಳ್ಳಿ ಯಾವಾಗ ನಿಮ್ಮ ತಂದೆ ವಿಶೇಷವಾಗಿ ಈಗ ಯಾರಾದರೂ ಪ್ರೀತಿ ಪ್ರೇಮ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಓಕೆ ಯಾರೋ ಪ್ರೀತಿ ಪ್ರೇಮ ಮಾಡ್ತಾ ಇದ್ದಾರೆ ಅಲ್ವಾ ಅವ್ರಿಗೆ ತುಂಬ ಇಷ್ಟ ಮದುವೆ ಆಗಬೇಕು ಅಂತ ಎಣಿಸ್ಕೊಳ್ಳಿ ಯಾವಾಗ ನಿಮ್ಮ ತಂದೆಯಿಂದ ಅನುಮತಿ ಸಿಗುವುದಿಲ್ಲ ಅಥವಾ ತಂದೆ ನಿಮಗೆ ಯಾವಾಗಲೂ ನೆಗೆಟಿವೇ ಮಾತಾಡ್ತಾ ಇರ್ತಾರೆ ತಂದೆ ಮನೆಯಲ್ಲಿ ಸರಿಯೇ ಇಲ್ಲ ತಂದೆ ತಾಯಿಗೂ ಬೈತಾ ಇರ್ತಾರೆ ತಂದೆ ಉಳಿದವ್ರಿಗೂ ಬೈತಾ ಇರ್ತಾರೆ ನಿಮಗೂ ಬೈತಾ ಇರ್ತಾರೆ ತಂದೆ ಥಾಟ್ಸೇ ನೆಗೆಟಿವ್ ಥಾಟ್ಸ್ ಯಾವಾಗ ಬಾಯ್ತಾ ಇರೋದ್ರೂ ಅಲ್ಲಿ ಜಗಳೇ ಶುರುವಾಗುತ್ತೆ ಅಂದಾಗ ದೇವರಣೆ ಹೇಳ್ತೇನೆ ನಿಮ್ಮ ನಿಮ್ಮ ಲವ್ ಲೈಫ್ ಏನುಂಟು ಅಥವಾ ಪ್ರೀತಿ ಪ್ರೇಮದು ಫೇಲ್ಯೂರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಆಗುತ್ತೆ ಖಂಡಿತವಾಗಿಯೂ ಸಕ್ಸಸ್ ಆಗಲ್ಲ ಅದಕ್ಕೋಸ್ಕರ ನಿಮ್ಮ ತಂದೆಯ ಪರಿಸ್ಥಿತಿಯನ್ನು ನೋಡಿ ಿದ್ದಾರೆ ತಂದೆಯ ಕುಟುಂಬ ಹೇಗಿದೆ ತಂದೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ತಂದೆ ಯಾವ ರೀತಿ ನಿಮ್ಮ ಜೊತೆ ಮಾತಾಡ್ತಾರೆ ತಂದೆ ಮನೆಯಲ್ಲಿ ಯಾವ ರೀತಿಯಾದಂಥ ಒಂದು ವರ್ತನೆಯನ್ನು ಮಾಡ್ತಾರೆ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ನಿಮ್ಮ ಪ್ರೀತಿ ಪ್ರೇಮ ಪಾಸಾಗುತ್ತಾ ಫೇಲ್ ಆಗುತ್ತಾ ಅರ್ಥ ಆಗುತ್ತಾ ನಿಮಗೆ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಈ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಒಂದು ವೇಳೆ ತಂದೆ ಕಿರಿಕಿ ತಂದೆಗೂ ನಿಮಗೆ ಆಗೋದಿಲ್ಲ ಖಂಡಿತ ನಿಮ್ಮ ನಿಮ್ಮ ಲವ್ ಲೈಫೇನು ಅದು ಸಕ್ಸಸ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಫೈಲೂರ್ ಏನು ಬೇಕಾದರೂ ಮಾಡಿ ನೀವು ಬೇಕಾದ್ರೆ ಇವತ್ತು ಚೆಕ್ ಮಾಡಿ ನೀವು ಯಾರಿಗೆ ಬೇಕಾದ್ರೂ ಚೆಕ್ ಮಾಡಿ ನೋಡಿ ಆಗ ಗೊತ್ತಾಗುತ್ತೆ ನಿಮಗೆ ಈಗ ಇನ್ನೊಂದು ಮಾತ್ರ ನೆನ್ಪಿಟ್ರು ಈಗ ಅನಿಸ್ಕೊಳ್ಳಿ ನಿಮಗೆ ತಂದೆ ಇದ್ದರು ಅವರು ತಾಯಿಗೆ ದೋಖ ಕೊಟ್ಟು ಎರಡನೇ ಮದುವೆಗೆ ಹೋದರು ಅಥವಾ ಇನ್ಯಾರ ಜೊತೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ನೋಡೋಣ ನೀವು ಪ್ರೀತಿ ಮಾಡಿ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ನಿಮಗೂ ಪ್ರೀತಿ ಮಾಡಿದವ್ರು ಕೈ ಕೊಟ್ಟು ಹೋಗಿ ಹೋಗ್ತಾರೆ ಪ್ರಾಬ್ಲಮ್ ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಒಂದು ಖಂಡಿತ ಬರ್ತದೆ ಆರಿದಾರನಿಗೆ ಪ್ರೀತಿ ಪ್ರೇಮ ಸಕ್ಸಸ್ ಆಗುತ್ತೆ ಓಕೆ ಇದರಲ್ಲಿ ಬಹಳಷ್ಟು ವಿಚಾರಗಳಿವೆ ಮಾತ್ರ ಖಂಡಿತ ಮಾತಾಡದೇನೆ ಅದಕ್ಕೆ ಮುಂಚೆ ಕರೆ ಜಸ್ಟ್ ಮಾತಾಡಬೇಡ ಹಲೋ हेलो ನಮಸ್ಕಾರ ನಮಸ್ತೆ ಆ ನನ್ನ ಹೆಸರು ನಿರ್ಮಲಾ ಪಾಟೀಲ್ ಅಂತ ಬೆಂಗಳೂರಲ್ಲಿ ಇರೋದು ಓಕೆ ಅ ನಂದು ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರೋದು ನನಗೆ ಮತ್ತೆ ಹುಟ್ಟಿದ ತಾರೀಕು ಮತ್ತು ವಾರ ಗೊತ್ತಿಲ್ಲಪ್ಪ ಸಮಯ ಹೈಯೆ ಸಮಯ ಗೊತ್ತಮ್ಮ ಹಾ ಸಮಯ ಸ ಅಮ್ಮನಿಗೆ ಆಗ ಬಡತನ ಸ್ಥಿತಿ ಇದ್ದಿದ್ದು ಅವ್ರ ಎಂತದೆಲ್ಲ ಸಮಯ ಬರ್ದಿಟ್ಟಿಲ್ಲ ನಂದು ಹಾಗಾಗಿ ಡೇಟ್ ಆಫ್ birth school ಅಲ್ಲಿ ಹಾಕಿದ್ದು ಮಾತ್ರ ಗೊತ್ತುಂಟು ನನ್ನ ಹೆಸರು ನಿರ್ಮಲಾ ಅಂತ ಆಯ್ತಮ್ಮ ಓಕೆ ಓಕೆ ವಯಸ್ಸು ಎಷ್ಟಮ್ಮ ಈಗ ನಿಮಗೆ ವಯಸ್ಸು ನನಗೆ 43 ಸರ್ ಸರಿ ಏನು ತಿಳ್ಕೊಳ್ಳಬೇಕಮ್ಮ ಹೇಳಿ ಬಿಡಿ ನನಗೆ ತುಂಬಾ ನನಗೆ ಕರೋನಾ ಬಂದಾಗಿನ ಒಂದು 35 40 ಕಟ್ಟಿ ಬರಬೇಕು ನನಗೆ ಯಾರು ದುಡ್ಡು ಕೊಡ್ತಾ ಇಲ್ಲ ನಾನು ಕೊಡುವವರು ನನ್ನನ್ನು ಹಿಂಸೆ ಮಾಡ್ತಾ ಇದ್ದಾರೆ ಎಲ್ಲಿದಾದ್ರೂ ಕೊಡು ಎಲ್ಲಿದಾದ್ರೂ ಕೊಡು ಅದೇನ ನಮ್ಗೆ ಹಾಗೆ ಗೊತ್ತಿಲ್ಲ ಹೀಗೆ ಗೊತ್ತಿಲ್ಲ ಅಂತ ಹಿಂಸೆ ಕೊಡ್ತಾರೆ ನನಗೆ ಬದುಕಲಿಕ್ಕಿಲ್ಲ ಸಾಯ್ಲಿಕ್ಕಿಲ್ಲ ಆ ಪರಿಸ್ಥಿತಿ ಆಗಿದೆ ಹ್ಮ್ ಸರಿಮ್ಮ ಓಕೆ ಚಿಂತೆ ಮಾಡ್ಬೇಡಿ ಯಾಕಂದ್ರೆ ಎಲ್ಲೊಂದ್ ಕಡೆ ರಾಹು ನಾಗದೋಷ ವಿಪರೀತ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟಮ್ಮ ಅದಕ್ಕೋಸ್ಕರ ಅದು ಏನು ತೋರಿಸ್ರೆ ಬದುಕು ಅಸ್ತವ್ಯಸ್ತವಾಗಿದೆ ಅಂತ ಎಲ್ಲೊಂದ್ ಕಡೆ ಬದುಕು ಅಸ್ತವ್ಯಸ್ತವಾಗಿ ಹೋಗಿದೆ ಸರಿಯಾದ ಅಪ್ಪ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಈ ಪರಿಸ್ಥಿತಿ ಉಂಟು ಸಣ್ಣ ಒಂದು ರೆಮಿಡಿ ಹೇಳ್ಕೊಡ್ತೀನಮ್ಮ ಅದನ್ನ ಕಂಟಿನ್ಯೂ ಆಗಿ ಫಾಲೋ ಮಾಡಿ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ನೀವು ಇಷ್ಟೇ ಮಾಡ್ಬೇಕು ಆ ಪ್ರತಿದಿನ ಏನ್ ಮಾಡೋದು ಕಪ್ಪು ಉದ್ದು ಗೊತ್ತಲ್ಲಮ್ಮ ಕಪ್ಪು ಉದ್ದು ಅಥವಾ ಕಪ್ಪು ಒಂದು ಹಿಡಿ ಕಪ್ಪು ಉದ್ದಿನಿಂದ ಇಡೀ ದೇಹಕ್ಕೆ ನಿವಾಳಿಸಬೇಕಮ್ಮ ಏಳು ಸುತ್ತು ರೈಟಾ ಅದನ್ನ ನಿವಾಳಿಸ್ ತೆಗೆದು ಒಂದು ಪೇಪರ್ ಅಲ್ಲಿ ಕಟ್ಟಿ ದೂರ ಹಕ್ಕಿಗಳಿಗೆ ಹಾಕಿ ನೀರಲ್ಲಿ ಹಾಕಿ ಪರವಾಗಿಲ್ಲ ಓಕೆನಾ ಇದನ್ನ ಫೋರ್ಟಿ ಏಟ್ ಡೇಸ್ ಮಾಡ್ಕೊಳ್ಳಿ ಫೋರ್ಟಿ ಏಟ್ ಡೇಸ್ ಮಾಡ್ಕೊಳ್ಳಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಗೆ ಆನಂತರ ಎಲ್ಲಿ ನಿಮ್ಮ ಪಕ್ಕ ಅಕ್ಕಪಕ್ಕದಲ್ಲಿ ಬೆಂಗ್ಳೂರ್ನಲ್ಲಿದ್ದರೆ ಬೆಂಗಳೂರಲ್ಲಿ ಪರವಾಗಿಲ್ಲ ನಾಗದೇವರ ಗುಡಿಯಲ್ಲಿ ಉಂಟಮ್ಮ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೇಕು ತಾಯಿ ರೈಟ್

ಮಗಳು ಹೋಗ್ತಾ ಇದ್ದಾಳೆ ಮಗಳು ಮತ್ತು ನನ್ನ ನಾತಿ ಇಬ್ರು ಹೋಗ್ತಾ ಇದ್ದಾರೆ ನಾನು ಸಹ ಅವರೊಟ್ಟಿಗೆ ಹೋಗ್ಬೇಕು ಅವರು ಬೇರೆ ಹಾಲು ತಗೊಂಡು ಹೋಗ್ತಾರೆ ಪರವಾಗಿಲ್ಲ ನೀವು ಹೋಗಿ ತಾಯಿ ಹಾ ನನ್ನ ಮಗಳು ಇದ್ದಕ್ಕಿದ್ದಾಗೆ ಬೀಳ್ತದೆ ಒಂದು ಹದಿನೈದು ದಿವಸ ಒಂದು ತಿಂಗಳ ಹೀಗೆ ಏನಂತ ಗೊತ್ತಾಗೋದಿಲ್ಲ ಬರೀ ಒಂದು ಎರಡು ಸೆಕೆಂಡ್ ಅಷ್ಟೇ ಪ್ರತಿನೇ ಇರುದಿಲ್ಲ ಅದಕ್ಕೆ ಈಗಾಗಲೇ ಎರಡು ವರ್ಷದಿಂದ ಅದೇ ತರ ಆಗ್ತಾ ಇದೆ ಅವಳಿಗೆ ಅದೇ ಮಾ ಅದೇ ನಾಗದೋಷ ಬಂದಾಗ ಅಥವಾ ರಾಹುವಿನ ಪ್ರಕೋಪ ಜಾಸ್ತಿ ಆದಾಗ ಈ ರೀತಿಯಾದ ಸಮಸ್ಯೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅಮ್ಮ ವಿಶೇಷವಾಗಿ ಹೇಳ್ತೀನಿ ನಿಮಗೆ ನೋಡಿಮ್ಮ ಒಂದು ಮಾತಂತೂ ನೆನ್ಪಿಟ್ಕೊಳ್ಳಿ ನಿಮ್ಗೆ ಏನಾಗುತ್ತೆ ನಿಮ್ಗೆ ಎಣಿಸ್ಕೊಳ್ಳಿ ನಿಮ್ಗೆ ಮಕ್ಕಳ ವಿಚಾರದಲ್ಲಿ ವಿಚಾರದಲ್ಲಿ ಸಮಸ್ಯೆಗಳು ತಂದೆ ವಿಚಾರದಲ್ಲಿ ಸಮಸ್ಯೆಗಳು ತಂದೆಯೇ ಸುಖ ಅನುಭವಿಸುವುದಿಲ್ಲ ತಂದೆಯಿಂದ ಸುಖಾನೆ ಪಡೆದಿರೋದಿಲ್ಲ ಈ ಪರಿಸ್ಥಿತಿ ನಿಮ್ಮ ಲೈಫ್ ಅಲ್ಲಿ ರೈಟ್ ಅಥವಾ ಅದೇ ಸೊ ನಾನು ಹೇಳಿದ ರೆಮಿಡಿ ಕೂಡ ಅದಕ್ಕೆ ಬೇಕಾಗಿನೇ ಇರುವುದಮ್ಮ ಸೊ ಈ ರೆಮಿಡೀಸ್ ಒಂದು ಒಳ್ಳೆ ಒಂದು ಇಟ್ಕೊಂಡು ಮಾಡಿಮ್ಮ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ರೈಟಾ ಎಸ್ ಒಳ್ಳೇದಾಗ್ಲಿ ಮಗ ಹೋಗಿ ಬನ್ನಿ ಕರೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ಸೊ ಬಂದ ಮೇಡಣ ಅಥವಾ ಈಗ ಅರ್ಥ ಆಗುತ್ತೆ ನಿಮಗೆ ನಾನು ಹೇಳಿರುವಂಥದ್ದು ನೋಡೋಣ ನೀವು ಪ್ರೀತಿ ಪ್ರೇಮ ಅಂತ ಇಟ್ಕೊಳ್ಳಿ ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡುವವರು ಚೆಕ್ ಮಾಡಿ ನೋಡಿ ಅಂತ ಹೇಳಿದೆ ನೀವು ಟೆಸ್ಟ್ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗಲಿ ಸ್ಟಾರ್ಟ್ ಆಯಿತು ರೈತನೇ ಓಕೆನಾ ಈಗ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ತಂದೆ ಚೆನ್ನಾಗಿದ್ದಾರೆ ಬಿಹೇವಿಯರ್ ಚೆನ್ನಾಗಿದೆ ತಾಯಿ ಜೊತೆಗೆ ಚೆನ್ನಾಗಿದ್ದಾರೆ ಮಕ್ಕಳನ್ನು ಚೆನ್ನಾಗಿ ನೋಡ್ತಾರೆ ಮನೆ ಚೆನ್ನಾಗಿ ನೋಡ್ತಾರೆ ಓಕೆ ಆದರೂ ಪ್ರೀತಿವೇ ಫೇಲ್ಯೂರ್ ಆಗ್ತೊಂಡು ನಿಮ್ಮ ತಂದೆಯ ಕುಟುಂಬದಲ್ಲಿ ಸಮಸ್ಯೆ ಉಂಟು ಅಂತಾರದು ನಿಮ್ಮ ತಂದೆಯ ಕುಟುಂಬ ಅದು ಯಾವುದೋ ಪ್ರಾಬ್ಲಮ್ಗಳೊಳಗಾಗಿದೆ ಅದ್ಯಾವುದೋ ಸಮಸ್ಯೆಗಳಾಗಿದೆ ಅಲ್ಲೇನೋ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳು ಬರ್ತಾ ಉಂಟು ಅವರಿಗೆ ಅಥವಾ ಅವರಿಗೆ ನಾಗದೋಷ ಕಾಡ್ತಾ ಉಂಟು ಅಥವಾ ಅವರಿಗೆ ಮಕ್ಕಳಾಗ್ತಲ್ಲ ಈ ಏನೋ ಒಂದು ಸಮಸ್ಯೆ ದೊಡ್ಡ ಮಟ್ಟಿನ ಸಮಸ್ಯೆ ಆ ಕುಟುಂಬದಲ್ಲಿ ಕಾಡ್ತಾ ಉಂಟು ಅದಕ್ಕೆ ನಿಮಗೆ ಇಲ್ಲಿ ಪ್ರೀತಿ ಪ್ರೇಮನು ಫೇಲ್ಯೂರ್ ಆಯಿತು ಮದುವೆ ಆದ ನಂತರ ಮಕ್ಕಳು ಕೂಡ ಆಗದೆ ಹೋಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ತಾನೆ ಓಕೆನಾ ಇನ್ನೊಂದೇನೆಂದ್ರೆ ಈಗ ನಿಮಗೆ ಮದುವೆ ಆಗಿದೆ ಅಂತ ಇಟ್ಕೊಂಡು ಮದುವೆ ಆಗಿದೆ ಮಕ್ಕಳೇ ಆಗ್ತಾ ಇಲ್ಲ ನಿಮಗೆ ಅಲ್ವಾ ಮಕ್ಕಳೇ ಆಗ್ತಾ ಇಲ್ಲ ಹಾಗಾದ್ರೆ ಅಲ್ಲಿ ಕೂಡ ನೋಡ್ಕೊಳ್ಳಿ ನಿಮ್ಮ ತಂದೆ ಬಿಹೇವಿಯರ್ ಹೇಗೆ ಉಂಟಂತ ರೈಟ್ ತಾನೆ ಯಾವಾಗ ತಂದೆ ಮನೆಯಲ್ಲಿ ಸರಿ ಇರ್ತಾರೆ ಮಕ್ಕಳಾಗೋ ಯೋಗ ಜಾಸ್ತಿ ಆಗುತ್ತೆ ಮಕ್ಕಳಾಗೋ ಬಗ್ಗೆ ನಿಮ್ಮ ಫಲಿ ಕ್ರಿಯೇಟ್ ಆಗುತ್ತೆ ತಂದೆಯೇ ಸರಿ ಇಲ್ಲದಾಗ ಮತ್ತು ಮಕ್ಕಳಾಗದೇ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಎಲ್ಲಿಂದೆಲ್ಲಿಗೆ ಸಂಬಂಧ ವಯ್ಯ ಎಲ್ಲಿಂದಲ್ಲಿಗೆ ಕನೆಕ್ಷನ್ ಅಯ್ಯ ಗೊತ್ತಾಗುವುದಿಲ್ಲ ರೈತನ ಓಕೆನಾ ಇದೆಲ್ಲ ಕಲಿಬೇಕಾದ್ರೆ ಜ್ಯೋತಿಷ ಸೀಕ್ರೆಟ್ ಅಂತ ಹೇಳ್ತೇನೆ ಆ ಸೀಕ್ರೆಟ್ನ ಕಲಿಲಿಕ್ಕೆ ನೀವು ಪ್ರಯತ್ನ ಒಂದು ಮಾಡಲೇಬೇಕು ನಾನಷ್ಟು ಇಷ್ಟಂತ ಹೇಳಬಲ್ಲೆ ಯಾರಿಗೆಲ್ಲ ವಿದ್ಯೆ ಕಟ್ಟಾಗಿದೆ ನೋಡಿ ಯಾರಿಗೂ ವಿದ್ಯೆ ಡಿಸ್ಕನೆಕ್ಟ್ ಆಗಿದೆ ಇಷ್ಟು ಅವರಿಗೆ ಇಲ್ಲ ಏನಿಲ್ಲ ಅದಿಲ್ಲ ಇದಿಲ್ಲ ನೀವೆಲ್ಲ ಯೋಚನೆ ಮಾಡ್ಕೊಂಡಿರ್ತೀರಾ ಅಂದಾಗ ಖಂಡಿತವಾಗಿ ನಿಮ್ಮ ತಂದೆಯ ಕುಟುಂಬದಲ್ಲಿ ಸಮಸ್ಯೆ ಇದೆ ರೈತನ ಓಕೆನಾ ಹಾಗಾದ್ರೆ ತಂದೆಯ ಕುಟುಂಬದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ತಂದೆಯನ್ನಾದರೂ ಕೂಡ ತಿದ್ದಲಿಕ್ಕೆ ಪ್ರಯತ್ನ ಅಥವಾ ತಂದೆ ತನ್ನಿಂದ ಅರಿವಿಗೆ ಗೊತ್ತಿರಬೇಕು ನಾನು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಅಥವಾ ಅದು ಗೊತ್ತಿರಬೇಕು ಅದೆಲ್ಲ ಗೊತ್ತಿದ್ದಾಗ ಅವರ ಮಾತುಕತೆ ಅವರ ಇಲ್ಲ ಅಂದ್ರೆ ಏನಾಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಈಗ ಎಣ್ಸ್ಕೊಳ್ಳಿ ನೀವು ಪ್ರೀತಿ ಪ್ರೇಮ ಮಾಡಿದ್ದೀರಾ ಮುಂದೆ ಹೋಗ್ಲಿಕ್ಕೆ ಏನಾರ ಹಾಗೆ ತಂದೆ ಚೆನ್ನಾಗಿದ್ದಾರೆ ಬಟ್ ಅವರ ಹಣಕಾಸಿನ ವಿಚಾರ ಚೆನ್ನಾಗಿಲ್ಲ ಧನಸ್ಥಾನ ತುಂಬಾ ಪ್ರಾಬ್ಲಮ್ ಆಗಿದೆ ಹಣಕಾಸು ವಿಪರೀತ ಅದಕ್ಕೋಸ್ಕರ ಅದಕ್ಕೋಸ್ಕರಲ್ಲಿ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಇಂಡಿಕೇಶನ್ ರೈಟ್ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಅಲ್ವಾ ಅದಕ್ಕೋಸ್ಕರ ನೀವೇನದು ಪ್ರೀತಿ ಪ್ರೇಮ ಯಾವುದು ಮಾಡ್ತಾ ಅಂದಾಗ ನಿಮ್ಮ ನಿಮಗೆ ಅಲ್ವಾ ನಿಮ್ಮ ತಂದೆ ಕುಟುಂಬ ಸಮಸ್ಯೆ ಖಂಡಿತ ನಿಮ್ಮ ಪ್ರೀತಿ ಪ್ರೇಮ ಫೇಲ್ಯೂರ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಜೋ ಜ್ಯೋತಿಷದ ಮುಖಾಂತರ ಎಲ್ಲಿಂದ ಎಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಹೇಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಯಾವ ರೀತಿ ಕ್ಲೆನ್ಸಿಂಗ್ ಮಾಡಿ ಇದು ನಮ್ಮ ಪಾಲಿಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನ ಹಾಗಾದರೆ ಇವತ್ತು ಮಕ್ಕಳಾಗಲಿಲ್ಲ ಮಕ್ಕಳ ವಿಚಾರ ಸಮಸ್ಯೆ ಉಂಟು ಹಾಗಾದರೆ ಮಕ್ಕಳು ಹೊಡಿಲಿಕ್ಕೆ ಬರ್ತಾರೆ ಮಕ್ಕಳು ಬಡೀಲಿಕ್ಕೆ ಬರ್ತಾರೆ ಮಕ್ಕಳು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ಪ್ರೀತಿ ಆಗಿದ್ರೆ ನಿಮ್ಮ ತಂದೆಯ ಕುಟುಂಬ ಎಲ್ಲೊಂದು ಕಡೆ ಸಮಸ್ಯೆ ಒಳಗಾದೆ ಅಥವಾ ತಂದೆ ಬಿಹೇವಿಯರ್ ಸರಿ ಇಲ್ಲ ಅಥವಾ ತಂದೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ಇಟ್ಕೊಂಡಿಲ್ಲ ಅಥವಾ ಅಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ದಾರೆ ಇದು ಪಕ್ಕ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಖಂಡಿತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಯಾವ ರೀತಿಯಾದ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಂದ್ರೆ ರೈಟ್ ತಾನೋಕೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನಮಗೆ ಈಗ ಒಂದಂತೂ ಗೊತ್ತಾಯಿದೆ ನಿಮಗೆ ಮಕ್ಕಳಾಗಬೇಕು ಈಗ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಮಕ್ಕಳ ತಂದೆಯನ್ನು ಸರಿ ಇಟ್ಕೊಳ್ಬೇಕಾ ತಂದೆ ಜೊತೆಗೆ ಪ್ರೀತಿಯಿಂದ ಇರಬೇಕಾ ತಂದೆ ಕುಟುಂಬದವ್ರ ಜೊತೆಗೆ ಚೆನ್ನಾಗಿ ಮಾತಾಡಬೇಕಾ ತಂದೆಯನ್ನು ಪರಿವರ್ತನೆ ಚಂದ ತಂದೆಯಲ್ಲಿ ಪರಿವರ್ತನೆ ಬಂದಾಗ ಮಕ್ಕಳಂತೂ ಆಗಿ ಅಥವಾ ಮಕ್ಕಳಾಗುವಾಗ ತಂದೆಯಲ್ಲಿ ಪರಿವರ್ತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಷಯ ಬೇರೆ ಓಕೆ ಬಟ್ ತಂದೆಯಲ್ಲಿ ಪರಿವರ್ತನೆ ಬರಬೇಕು ಆಗೇನಾಗುತ್ತೆ ಮಕ್ಕಳಾಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಬಟ್ ನೆಕ್ಸ್ಟ್ ಬಂದ ಮೇಡಮ್ ಈಗ ತುಂಬ ಜನಕ್ಕೆ ಏನಾಗುತ್ತೆ ಆರೋಗ್ಯದ ಸಮಸ್ಯೆ ಗೊತ್ತಿಲ್ಲ ಆರೋಗ್ಯದ ಸಮಸ್ಯೆಯನ್ನು ಹೇಗಪ್ಪ ಸರಿ ಮಾಡೋದು ಆರೋಗ್ಯ ಅಲ್ಲಿ ಕೆಲವರೆಲ್ಲ ಬಾರಿ ಬಾರಿಗೆ ಹಾಸ್ಪಿಟಲೈಸ್ ಆಗ್ತಾ ಇರ್ತಾರೆ ಏನು ಮಾಡಬೇಕು ಗೊತ್ತಿಲ್ಲ ಆರೋಗ್ಯದ ಸಮಸ್ಯೆ ಅವರನ್ನ ಕಾಡ್ತಾನೆ ಇರ್ತದೆ ಸಮಸ್ಯೆಗಳ ಆಗರದಲ್ಲಿ ಸಿಕ್ಕಾಕೊಂಡಿರ್ತಾರೆ ಕೆಲವರಿಗೆಲ್ಲ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಒಂದು ಸಾಲವನ್ನು ತೀರಿಸಲಿ ಮತ್ತೊಂದು ಸಾಲ ಈ ರೀತಿಯಾದ ಸಾಲ ಚಕ್ರ ಬಡ್ಡಿ ಕಟ್ಟುವಂಥದ್ದು ಇ ಎಂ ಐ ಕಟ್ಟಲಿಕ್ಕೆ ಏನಾಗ್ತಾ ಇಲ್ಲ ಸೊ ಈ ಒಂದು ಪೊಸಿಷನ್ ಅಲ್ಲಿ ನಿರ್ಮಾಣ ಆಗಿರ್ತದೆ ರೈಟ್ ತಾನೆ ಆನಂತರ ಇನ್ನು ಕೆಲವರಿಗೆಲ್ಲ ಕೆಲಸದ ಸಮಸ್ಯೆ ಯಾಕೋ ಗೊತ್ತಿಲ್ಲಪ್ಪ ಕೆಲಸ ಸರಿಯಾಗಿ ಮುಂದುವರಿತೇನೆ ಇಲ್ಲ ಕೆಲಸ ಇಲ್ಲ ಅಥವಾ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸ್ಯಾಲ್ರಿ ಸರಿ ಏನೋ ಒಂದು ವಿಚಾರ ಅದನ್ನು ಆ ವಿಚಾರವಾಗಿ ಅವ್ರು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಈ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿರ್ತೀರ ಕೆಲವರಿಗೆ ಶತ್ರು ಕಾಟ ಅಲ್ವಾ ಇವತ್ತು ಏನು ಹೇಳಿದ್ರು ಇವತ್ತು ಇವರೇನು ಹೇಳಿದ್ರು ಏನೋ ಆಯಿತು ಈ ಒಂದು ಶತ್ರುಘಟ ಬರಲಿಕ್ಕೆ ಸ್ಟಾರ್ಟ್ ಹಾಗಾದರೆ ಆಕ್ಚುಲಿ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಯಾಕೆ ನೀವು ಸಾಲ ಸೋಲದಲ್ಲಿ ಸಿಕ್ಕಾಕೊಂಡಿದ್ದೀರಾ ಯಾಕೆ ನೀವು ನಿಮಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಸಮಸ್ಯೆ ಈಗ ಒಂದು ಸಾಲ ಅಂದಾಗ ನಿಮ್ಗೊಂದು ಹೋಮ್ ಲೋನ್ ಮತ್ತೆ ವೆಹಿಕಲ್ ಲೋನ್ ಅದು ಮಾಮೂಲಿ ಓಕೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ಇ ಎಮ್ ಐ ಹೋಗುತ್ತೆ ಅದನ್ನು ಕಟ್ತಿರೋ ವಿಷಯ ಬೇರೆ ಬಟ್ ಕೆಲವರೆಲ್ಲ ವಿಪರೀತ ಕೈ ಮೇಲೆ ಕಾಲ್ ಮೇಲೆ ಎಲ್ಲ ಸಾಲ ಮಾಡಿಕೊಂಡು ಊರು ಬಿಟ್ಟು ಓಡಿ ಹೋಗ್ತಾರಲ್ಲ ಅದು ಸಮಸ್ಯೆ ರೈಟ್ ತಾನೇ ಓಕೆ ನಾರ್ಮಲ್ ಆಗಿ ಸಾಲ ಇರೋದು ಎಲ್ಲರಿಗೂ ಇದ್ದೇ ಇರ್ತದೆ ಅದು ಬೇಕು ಕೂಡ ಅದರಲ್ಲಿ ಅಂತ ಸಮಸ್ಯೆ ಇಲ್ಲ ಹೋಮ್ ಲೋನ್ ಇದೆ ಓಕೆ ನೋ ಪ್ರಾಬ್ಲಮ್ ವೆಹಿಕಲ್ ಲೋನ್ ಓಕೆ ನೋ ಪ್ರಾಬ್ಲಮ್ ಕಟ್ತೀರಾ ನೀವು ನಿಮಗೆ ಕೆಪಾಸಿಟಿ ಅದರಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ರೈಟ್ ತಾನೆ ಅದರಲ್ಲೂ ಸಮಸ್ಯೆ ಆಗ್ತಾ ಉಂಟು ಅಂದರೆ ನೀವೆಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗೆ ಏನೋ ಒಂದು ಕ್ರಿಯೇಟ್ ಮಾಡಿಕೊಂಡೇ ಬಂದಿದ್ದೀರಿ ಅಂತ ಅರ್ಥ ರೈಟ್ ತಾನೆ ಓಕೆನಾ ಸೊ ವಿಶೇಷವಾಗಿ ಈ ರೀತಿ ಅಲ್ವಾ ಯಾಕೋ ಗೊತ್ತಿಲ್ಲ ಅವ್ರು ಬಂದು ಕೇಳಿದ್ರು ಇವತ್ತು ಇವ್ರು ಬಂದು ಕೇಳಿದ್ರು ಎಲ್ಲರೂ ಟಾರ್ಚರ್ ಕೊಡ್ತಾ ಇದ್ದಾರೆ ಹಣಕಾಸು ಇಲ್ಲ ನನ್ನ ಹತ್ರ ಏನು ಮಾಡೋದು ಸೊ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಯಾಕೆ ಸಮಸ್ಯೆ ಕ್ರಿಯೇಟ್ ಆಯಿತು ಅಲ್ವ ಇದು ವಿಚಾರ ಅಂತ ಹೇಳ್ತೇನೆ ನೋಡ್ಕೊಳ್ಳಿ ಇಲ್ಲಿ ಏನಾಗುತ್ತೆ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ ನಿಮ್ಮ ಜಾತಕದ ಹನ್ನೊಂದನೇ ಮನೆ ಓಕೆ ಬಹಳಷ್ಟು ಆಗಿ ಕೆಲಸ ಮಾಡೋ ಹನ್ನೊಂದನೇ ಮನೆ ಲಾಭಸ್ಥಾನಕ್ಕೆ ಸಂಬಂಧ ಕೆಲಸ ಮಾಡ್ತದೆ ಲಾಭಸ್ಥಾನದಲ್ಲಿ ಮಂಗಳ ಬಂದ್ಬಿಟ್ಟ ಅಂತ ಇಟ್ಕೊಂಡು ಲಾಭಸ್ಥಾನದೇ ಮಂಗಳ ಬಂದ್ಬಿಟ್ಟ ನೀವು ಸಾಲದ ವಿಚಾರದಲ್ಲಿ ನಿಮಗೆ ಹೊರಬರಲಿಕ್ಕೆ ಆಗದಂಥ ವಿಚಾರ ಹೊರಬರಲಿಕ್ಕೆ ಅದು ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಬಿಡ್ತಾರೆ ರೈಟ್ ತಾನೆ ಓಕೆನಾ ಇನ್ನು ಬೇರೆ ಬೇರೆ ಪ್ಲಾನ್ಸ್ ಬಂದಾಗ ಬೇರೆ ಬೇರೆ ರೀತಿ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅದು ಹನ್ನೊಂದನೇ ಮನೆಯಲ್ಲಿ ಮಂಗಳ ಬಂದ್ಬಿಟ್ಟ ರೈಟ್ ತಾನೆ ಅಥವಾ ನಿಮಗೆ ಸಾಲ ಸೌಲದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತಾನೆ ಅದೇ ರೀತಿ ರಾಹು ಬಂದ್ಬಿಟ್ಟ ಖಂಡಿತ ಸಾಲ ಮಾಡಿ ಊರು ಬಿಟ್ಟು ಓಡಿ ಹೋಗಿ ಓಡಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ತಾನೆ ಸಾಲ ಮಾಡಿ ಊರು ಬಿಟ್ಟೇ ಹೋಗಬೇಕಾದಿತ್ತು ಅಂತ ಪರಿಸ್ಥಿತಿ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಈಗ ಅಲ್ಲಿ ಬುಧ ಬಂದ ಶುಕ್ರ ಬಂದ ಗುರು ಬಂದ ಓಕೆ ಅಂತ ಸಮಸ್ಯೆಯೂ ಉಂಟಾಗಲ್ಲ ಬಟ್ ನಾವು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನಾ ಒಂದಂತೂ ನೆನ್ಪಿಟ್ಕೊಳ್ಳಿ ಈಗ ಸಾಲದಿಂದ ಹೊರ ಬರಬೇಕು ನೀವು ರೈಟಾ ಈಗ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದು ಹೇಳ್ತೇನೆ ನಿಮಗೆ ಯಾರಿಗೆಲ್ಲ ಪ್ರೀತಿ ಪ್ರೇಮ ಸಕ್ಸಸ್ ಆಗಲ್ಲ ಅವ್ರ ಕೆಲಸ ಇಲ್ಲದಾಗ ಕೂಡ ಪ್ರೀತಿ ಪ್ರೇಮ ಸಕ್ಸಸ್ ಆಗಲ್ಲ ನಿಮಗೆ ಒಳ್ಳೆ ಒಳ್ಳೆ ಕೆಲಸ ಇಲ್ಲ ಯಾವಾಗಲೂ ಕೆಲಸದಲ್ಲಿ ನೀವು ನೆಟ್ ಮಾಡಿರ್ತೀರ ಕೆಲಸ ಮಾಡ್ತೀರಿ ಸ್ವಲ್ಪ ಸಮಯ ಬಿಡ್ತೀರಿ ಅಲ್ವಾ ಏನೋ ಒಂದು ವೇರಿಯೇಷನ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಕೂಡ ಏನಾಗುತ್ತೆ ನಿಮ್ಮ ಪ್ರೀತಿ ಪ್ರೇಮ ಆಗುತ್ತೆ ಓಕೆ ಇದು ವಿಚಾರ ನೆನಪಿಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆ ಅದಕ್ಕೆ ನಿಮ್ಮ ಕೆಲಸ ಚೆನ್ನಾಗಿದ್ರೆ ಪ್ರೀತಿ ಪ್ರೇಮ ಕೂಡ ಸಕ್ಸಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟ್ ಸೋಲದ ವಿಚಾರ ಓಕೆ ಈಗ ಯಾಕೆ ಸಾಲ ಆಯಿತು ಯಾಕೆ ಶತ್ರು ಕಟ್ಟ ಯಾಕೆ ಒಂದೊಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಹಿರಿಯರಿಗೆ ಸಂಬಂಧಪಟ್ಟಂತೆ ಅದೇನೋ ಅಪಚಾರ ಮಾಡಿರ್ತೀರ ಒಂದು ಜನ್ಮದಲ್ಲಿ ಅದೇನೋ ಅಪಚಾರ ಅದೇನೋ ತೊಂದರೆಗಳನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಅಥವಾ ಕೆಲವೊಮ್ಮೆ ಈ ಜನ್ಮದಲ್ಲಿ ಕೂಡ ಹಿರಿಯರಿಗೆ ಮರ್ಯಾದೆ ಕೊಡ ಹೋಗುವುದು ಹಿರಿಯರನ್ನು ಗೌರವಿಸ ಗೌರವಿಸದೇ ಹೋಗುವುದು ಆಧರಿಸದೇ ಹೋಗುವುದು ಅಣ್ಣನ ಮಾತನ್ನು ಕೇಳದೆ ಹೋಗುವುದು ಅಕ್ಕನ ಮಾತನ್ನು ಕೇಳದೆ ಹೋಗುವುದು ನಿಮಗೆ ಅದು ಆಗುವುದೇ ಇಲ್ಲ ಈ ಮೂಮೆಂಟಲ್ಲಿ ಏನಾಗುತ್ತೆ ನಿಮಗೆ ಹಣಕ ನಿಮಗೆ ಸಾಲದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಸಾಲ ಮಾಡಿ ಪ್ರಾಬ್ಲಮ್ ಆಗುತ್ತೆ ಕೆಲವರಿಗೆ ಸಾಲನೇ ಸಿಗಲ್ಲ ಇನ್ನು ಕೆಲವರಿಗೆ ಅದನ್ನು ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಇನ್ನು ಕೆಲವರಿಗೆ ಬಡ್ಡಿ ಎಲ್ಲ ಬಡ್ಡಿ ಬಡ್ಡಿಗೆ ಚಕ್ರ ಎಲ್ಲ ಕಟ್ಟಿ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಹಾಗಾದ್ರೆ ನೀವೇನು ಮಾಡಬೇಕು ಈ ಸಾಲದಿಂದ ಹೊರಬರಬೇಕಪ್ಪ ಏನಪ್ಪ ಮಾಡಬೇಕು ನೋಡಿ ನಿಮಗೆ ಹೇಳ್ತೀನಿ ನಾನು ನಿಮ್ಮ ವೆಹಿಕಲ್ ವೆಹಿಕಲ್ ಲೋನ್ ಮತ್ತು ಹೋಮ್ ಲೋನ್ ಉಂಟು ಅದು ಆಗಿರುವಂಥದ್ದು ಅದರಲ್ಲಿ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಬಟ್ ಅದಕ್ಕಿಂತ ಎಕ್ಸ್ಟರ್ನಲ್ ತುಂಬಾ ಬಾಹ್ಯ ರೀತಿಯಲ್ಲಿ ನಿಮಗೆ ಲೋನ್ ಇದೆ ಕಟ್ಲಿಕ್ಕೆ ಏನಾಗ್ತಾ ಇಲ್ಲ ಸಮಸ್ಯೆ ಹಾಗಾದರೆ ನೀವು ಹಿರಿಯರ ಸೇವೆಯನ್ನು ಮಾಡಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತಾರೆ ಸೊ ಯಾವಾಗ ನಿಮ್ಮ ಅಜ್ಜ ಇದ್ದಾರೆ ನಿಮ್ಮ ಅಜ್ಜಿ ಇದ್ದಾರೆ ಅಥವಾ ನಿಮ್ಮ ತಂದೆ ಈಗ ವಯಸ್ಸಾಗಿದೆ ತಾಯಿಗೆ ವಯಸ್ಸಾಗಿದೆ ಅವರತ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳಿ ಅವರ ಸೇವೆಯನ್ನು ಮಾಡಿ ಅಥವಾ ಅಥವಾ ಏನಿಲ್ಲ ಅಂದ್ರೂ ಕೂಡ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಏನಾದರೂ ನೀವು ಅಕ್ಕಿ ಬೇಳೆ ಕೊಟ್ಟು ಬರುವುದು ಅವರಿಗೆ ಊಟ ಕೊಡಿಸುವುದು ಅವರ ಮುಖದಲ್ಲಿ ನಗುವನ್ನು ಕಾಣುವುದು ಸೊ ಇದನ್ನು ಕಂಡಾಗ ಏನಾಗುತ್ತೆ ಇದನ್ನು ನೀವು ಕಂಟಿನ್ಯೂ ಆಗಿ ಮಾಡಿದಾಗ ಏನಾಗುತ್ತೆ ಎಲ್ಲೋ ತಿಂಗಳಿಗೆ ಒಮ್ಮೆ ಆದರೂ ಪರವಾಗಿಲ್ಲ ತಿಂಗಳಿಗೆ ಎರಡು ಬಾರಿ ಆದರೂ ಪರವಾಗಿಲ್ಲ ಇದನ್ನು ನೀವು ಕಂಟಿನ್ಯೂ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ದುಡ್ಡಿನ ವಿಚಾರದಲ್ಲಿ ಬಂದಂತಹ ಒಂದಷ್ಟು ಸಮಸ್ಯೆಗಳು ದುಡ್ಡಿನ ವಿಚಾರದಲ್ಲಿ ಬಂದಂತಹ ಒಂದಷ್ಟು ತೊಂದರೆಗಳು ಪಕ್ಕನೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಥವಾ ಶತ್ರು ಕಾಟ ಇದೆ ಶತ್ರುವಿನಿಂದ ತೊಂದರೆ ಇದೆ ಕೆಲಸ ಸರಿಯಿಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ಮದುವೆ ಸಮಸ್ಯೆ ಇದೆ ಅದರಲ್ಲೂ ಕೂಡ ಪ್ರಾಬ್ಲಮ್ ಇದೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ನೀವು ಈ ಒಂದು ಹಣಕಾಸಿನ ವಿಚಾರದಲ್ಲಿ ಸಾಲದ ವಿಚಾರದಲ್ಲಿ ಅದೇನು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಖಂಡಿತ ರಿಲೀಫ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬಹಳ ಚೆನ್ನಾಗಿದೆ ವರ್ಕ್ ಆಗುತ್ತೆ ಒಂದೊಂದು ನೆನ್ಪಿಟ್ಕೊಳ್ಳಿ ನೀವು ಸಾಲ ಸೌಲಭ್ಯದಲ್ಲಿ ಬಿದ್ದಾಗ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಒಂದನೇದಾಗಿ ನಿಮ್ಮ ತಂದೆಯ ಕೆಟ್ಟು ಹೋಗುತ್ತೆ ಎರಡನೇದಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಮೂರನೇದಾಗಿ ನಿಮ್ಮ ಮಕ್ಕಳ ಮಕ್ಕಳ ಹಣಕಾಸಿನ ವಿಚಾರ ಏನು ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ನಿಮ್ಮ ಒಡ ಯಾರಾದರೂ ಒಂದು ಜಾಗ ಮಾಡಿದ್ರು ಅಂದರೆ ಆ ಜಾಗದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಹೆಣ್ಸ್ಕೊಳ್ಳಿ ನಿಮ್ಮ ನಿಮಗೆ ವಿಪರೀತ ಸಾಲ ಸೌಲಭ್ಯ ಇದೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಹಾಗಾದ್ರೆ ಎಣ್ಸ್ಕೊಳ್ಳಿ ನಿಮ್ಮ ತಾಯಿಯ ಕುಟುಂಬದವರು ತಾಯಿಯ ಕುಟುಂಬ ಅದರಲ್ಲೂ ಕೂಡ ತಾಯಿಯ ವಿಶೇಷವಾಗಿ ಒಡ ಹುಟ್ಟಿದವರು ಸಮಸ್ಯೆಯಲ್ಲಿದ್ದಾರೆ ಅಂತ ಅರ್ಥ ಅವರೆಲ್ಲೊಂದು ಕಡೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರಿಗೆ ಇಷ್ಟವರೆ ಕೂಡ ಯಾವುದೋ ಒಂದು ಕಾರಣಕ್ಕೆ ಮುಂದುವರೀಲಿಕ್ಕೆ ಆಗ್ತಾ ಇಲ್ಲ ಅಥವಾ ಬಾರಿ ಬಾರಿಗೂ ಡಿಸ್ಟರ್ಬೆನ್ಸ್ ಬರ್ತದೆ ಸೊ ಎಲ್ಲ ಸಮಸ್ಯೆಗಳಲ್ಲಿ ಕ್ರಿಯೇಟ್ ಆಗಿರ್ತವೆ ಹಾಗಾದರೆ ನೀವೇನು ಮಾಡಬೇಕು ಅಕ್ಕನ ಮಾತನ್ನು ಕೇಳೋದು ಅಣ್ಣನ ಮಾತನ್ನು ಫಾಲೋ ಮಾಡೋದು ಒಂದಷ್ಟು ಜನರಿಗೆ ಸಹಾಯ ಮಾಡೋದು ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋದು ಅದೇ ರೀತಿ ನೀವು ಒಂದು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಆದಷ್ಟು ಅಕ್ಕಿ ಬೇಳೆ ನಿಮಗೆ ಏನು ಸಾಧ್ಯವೋ ಅದನ್ನು ಕೊಟ್ಟು ಅವರ ಒಂದು ಅಥವಾ ಊಟನೇ ಕೊಟ್ಟು ಬನ್ನಿ ಪರವಾಗಿಲ್ಲ ಅವರ ಮುಖದಲ್ಲಿ ನಗುವನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಇದು ಬಂದ ನಂತರ ಅದರಲ್ಲೂ ಯಾವಾಗಲೂ ಇದನ್ನು ಬಾರಿ ಬಾರಿಗೂ ರಿಪೀಟ್ ಮಾಡ್ತಾ ಮಾಡ್ತಾ ಹೋದಾಗ ಮತ್ತೊಂದು ದಿವಸ ಹಿಂತಿರುಗಿ ನೋಡಿದಾಗ ನಿಮ್ಗೆ ಗೊತ್ತಾಗದೆ ನಿಮ್ಮ ಸಾಲ ತೀರಿ ಹೋಗಿರ್ತದೆ ನಿಮ್ಮ ಸಾಲ ಅಂಥದ್ದೇನಿರುವುದಿಲ್ಲ ನಿಮಗೆ ಟೆನ್ಷನ್ ಕೂಡ ಇರುವುದಿಲ್ಲ ಅದಕ್ಕೆ ಬೇಕಾದ ಒಂದು ಇನ್ಕಮ್ ಬಂದಿರ್ತದೆ ಒಳ್ಳೆ ಕೆಲಸ ಕೂಡ ಇರ್ತದೆ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಏನು ಉಂಟು ಅದು ಹೋಗಿರ್ತದೆ ನಿಮ್ಮ ಮಕ್ಕಳ ಕುಟುಂಬ ಚೆನ್ನಾಗಿರ್ತದೆ ತಂದೆಯ ಕೆಲಸ ಚೆನ್ನಾಗಿರ್ತದೆ ಒಡಹುಟ್ಟಿದವರು ಏನಾದರೂ ಪ್ರಾಪರ್ಟಿ ಮಾಡಿದರೆ ಅದು ಕೂಡ ಚೆನ್ನಾಗಿರ್ತದೆ ನೋ ಡೌಟ್ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಯಾರು ಬೇಕಾದ್ರೆ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ನೋಡ್ಬೋದು ಅಂತ ಯಾಕಂದರೆ ನಿಮ್ಗೆ ನಿಮಗೆ ನೋಡಿ ಎಲ್ಲವೂ ನಮ್ಮ ಕಾರ್ಮಿಕ ರೆಮಿಡಿ ತಾನೆ ಎಲ್ಲ ರೀತಿಯಲ್ಲಿ ಕೂಡ ನಾನು ಯಾವುದು ಬೇರೆ ಅಂತ ಏನು ಹೇಳಲಿಕ್ಕೆ ಹೋಗಲಿಲ್ಲ ಎಲ್ಲ ರೀತಿಯ ಕಾರ್ಮಿಕ ರೆಮಿಡಿ ರೈಟ್ ತಾನೆ ಓಕೆನಾ ಸೊ ಈ ವಿಚಾರ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನಮ್ಮಲ್ಲಿ ಕೂಡ ಜ್ಯೋತಿಷ್ಗಳ ಕೆಲವರೆಲ್ಲ ಇರ್ತಾರೆ ತುಂಬಾ ಮಂಗ ಮಾಡುವವರು ಮೋಸ ಮಾಡುವವರು ತುಂಬ ಜನ ಇದ್ದಾರೆ ಸೊ ತುಂಬ ಬೇಸರ ಆಗುತ್ತೆ ಅವರನ್ನೆಲ್ಲ ನೋಡುವಾಗ ಅವರು ಅದೇನು ಸಾಧನೆ ಮಾಡ್ತಾರೋ ಅದೇನು ಗೊತ್ತಿಲ್ಲ ನನಗೆ ಒಬ್ಬ ನಿಮ್ಮೊಂದು ಕಥೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಬಹಳ ಇಂಟ್ರೆಸ್ಟಿಂಗ್ ನನಗೊಬ್ಬ ಸ್ನೇಹಿತ ಇದ್ದ ರೈಟ್ ಇತ್ತು ಈಗ ಕೂಡ ಇದಾನೆ ಓಕೆ ಸ್ನೇಹಿತ ಅಂದರೆ ಚಿಕ್ಕಂದಿನಿಂದ ಗೊತ್ತು ನನಗೆ ಅವರ ಫ್ಯಾಮಿಲಿ ಚಿಕ್ಕಂದಿನಿಂದ ಗೊತ್ತು ನನಗೆ ಅವನೇನು ಮಾಡ್ತಾ ಎಲ್ಲ ಗೊತ್ತು ನನಗೆ ಎಲ್ಲ ವಿಚಾರ ಏನೇ ಇದ್ದರೂ ಕೂಡ ನನ್ನ ಬಳಿ ಬರ್ತಾನೆ ಸಲಹೆ ಕೇಳ್ತಾನೆ ಹೋಗ್ತಾನೆ ಅವನೇನು ಮಾಡಿದ ಒಂದು ಹುಡುಗಿಯನ್ನು ಪ್ರೀತಿಸಿದ ಓಕೆ ಅನ್ಯ ಧರ್ಮದ ಹುಡುಗಿ ಹುಡುಗಿಯನ್ನು ಪ್ರೀತಿಸಿದ ಆ ಹುಡುಗಿಯನ್ನು ಪ್ರೀತಿಸೋದಕ್ಕೆ ಮನೆಯಲ್ಲಿ ವಿರೋಧ ಅಂತೂ ಇತ್ತು ಅನ್ಯ ಧರ್ಮದ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಯಾರು ಬಿಡುವುದಿಲ್ಲ ಅದು ವಿಷಯ ಬೇರೆ ರೈಟ್ ತಾನೇ ಇತ್ತು ಬಟ್ ಅವರು ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದರು ಏನೂ ಸಮಸ್ಯೆ ಇಲ್ಲ ರೈತ ತಾನೆ ಓಕೆನಾ ಸಮಯ ಹೀಗೇನೆ ಹೋಯಿತು ಮದುವೆಗೆ ಅಡೆತಡೆ ಬರ್ತಾನೆ ಇತ್ತು ಏನೇ ಮಾಡಿದ್ರು ಕೂಡ ಆಗ್ತಾ ಇರಲಿಲ್ಲ ಸೊ ಏನಾಯಿತು ಆ ಹುಡುಗಿಗೆ ಯಾರೋ ಪಿನ್ ಹಾಕಿಬಿಟ್ರು ಪಿನ್ ಹಾಕೋದಂದ್ರೆ ಅವನನ್ನು ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗಲಿಕ್ಕೆ ಹೇಳು ಇಲ್ಲಾಂದರೆ ಮದುವೆನೇ ಆಗೋದಿಲ್ಲ ಅಂತ ಹೇಳು ಆ ರೀತಿ ಆ ರೀತಿ ಎಲ್ಲ ಆಯಿತು ಓಕೆ ತಾಯಿಗೆ ಏನಾಯಿತು ಇದು ಶಾಕ್ ಆಯಿತು ಹೌದಪ್ಪ ಅವನು ಅನ್ಯ ಧರ್ಮದವ್ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆದರೆ ಮದುವೆ ಮಾಡು ಇಲ್ಲಾಂದರೆ ಮಾಡಲಿಕ್ಕಿಲ್ಲ ಅಂತ ತಾಯಿ ಕೂಡ ಹೇಳಿಬಿಟ್ರು ಕಡಾಕಡಿಯಾಗಿ ಆನಂತರ ಅದು ಅಷ್ಟಕ್ಕೆ ಮುಗಿಲಿಲ್ಲ ಮತ್ತೇನಾಯಿತು ಇವ್ರಿಗೆ ಯಾರೋ ಒಬ್ಬ ಜ್ಯೋತಿಷ್ಯ ಪರಿಚಯ ಆಯಿತು ಓಕೆ ಮಂಗಳೂರಿನವರಂತೆ ಗೊತ್ತಿಲ್ಲ ನನಗೆ ಯಾರು ಅಂತ ಓಕೆ ಅಲ್ಲಿ ಜ್ಯೋತಿಷ್ಯ ಪರಿಚಯ ಅಲ್ಲಿ ಹೋದರು ಅಲ್ಲಿ ಹೋಗಿ ಕೇಳುವಾಗ ಆ ಜ್ಯೋತಿಷಿ ಹೇಳಿದ್ದೇ ಬೇರೆ ಆ ಜ್ಯೋತಿಷ್ಯ ಏನು ಹೇಳಿದ ಆ ಹುಡುಗ ನಿನಗೆ ಮದ್ದು ಹಾಕಿದ್ದಾನೆ ಅವನು ನಿನ್ನನ್ನು ವಶೀಕರಣ ಮಾಡಿದ್ದಾನೆ ಅವನಿಗೆ ಬೇರೆ ಕೂಡ ಹುಡುಗಿಯರಿದ್ದಾರೆ ಎಲ್ಲರ ಜೊತೆ ಮಜಾ ಮಾಡ್ತಾನೆ ಅವ್ನು ಸರಿ ಇಲ್ಲ ನೀನು ಅವನನ್ನು ಬಿಡಬೇಕು ನಿನ್ನ ಹೊಟ್ಟೆಯಲ್ಲಿ ಈಗ ಮದ್ದು ಇದೆ ಮದ್ದು ಕಕ್ಕಿಸಬೇಕು ಅದಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಈ ರೀತಿಯಲ್ಲ ಇವಳಿಗೆ ಜಂಗಾಬಲನೇ ಹುಡುಗಿ ಆಯಿತು ಈ ರೀತಿ ಎಲ್ಲ ಮಾಡಿದ್ದಾನ ಈ ರೀತಿ ಎಲ್ಲ ಆಯಿತಾ ಅಂತ ಆ್ಯಕ್ಚುಲಿ ಏನು ಆ್ಯಕ್ಚುಲಿ ರಿಯಾಲಿಟಿ ಏನುಂಟು ಅವ್ನು ನನ್ನ ಬಳಿಗೆ ಬರೋದು ಇಲ್ಲಿ ಮದ್ದು ಇದ್ದು ನಾನಂತೂ ಮಾಡೋದಿಲ್ಲ ರೈತನ ಯಾರಿಗೂ ಕೂಡ ವಶೀಕರಣ ಮದ್ದು ಇದ್ದು ನಮ್ಮಲ್ಲಂತೂ ಇಲ್ಲವೇ ಇಲ್ಲ ನಾರ್ಮಲ್ ಪ್ರೆಡಿಕ್ಷನ್ ಮಾಡಿ ಕಳಿಸಿರ್ತೇವೆ ಬಿಡಿ ಹೇಳಿ ಏನು ಕೂಡ ಮಾಡಿಲ್ಲ ತು ಎಷ್ಟು ಸುಳ್ಳು ಹೇಳಿದ್ರು ನೋಡಿ ಅಲ್ಲೆಲ್ಲ ಅಲ್ವಾ ಅವರಿಗೆ ಒಂದು ಹಣ ಮಾಡಲಿಕ್ಕೆ ಬೇಕಾಗಿ ಪಾಪ ಇವನ ಇವನ ಮೇಲೆ ಬ್ಲೇಮ್ ಓಕೆ ಅದು ಕೇರಳಕ್ಕೆ ಹೋಗಿ ಮಾಡಿ ಬಂದಿದಂತೆ ಕೇಕಲ್ಲಿ ಹಾಕಿ ತಿನ್ನಿಸಿದಂತೆ ಇಂಥ ಪರಿಸ್ಥಿತಿ ಅಯ್ಯೋ ದೇವರೇ ದೇವ್ರೆ ಏನು ಮಾಡೋಣ ಈಗ ತೋ ಅವರು ಏನು ಮಾಡಿದ್ರು ಅವಳ ಮನೆಯವರು ಹುಡುಗಿ ಮನೆಯವರು ಕಕ್ಕಿ ಅದು ಮದ್ದು ಕಕ್ಕಿಸದಂತೆ ಆಯಿತು ಎಲ್ಲೋ ಹೋಗಿ ಒಂದು ಲಕ್ಷ ರೂಪಾಯಿನ ಖರ್ಚಾಯ್ತಂತೆ ಅದಕ್ಕೆ ಪೂಜೆ ಗೀಜೆ ಎಲ್ಲ ಮಾಡಿ ಮದ್ದೆಲ್ಲ ಕಾಕಿಸಿದೆ ಎಲ್ಲ ಕ್ಲಿಯರ್ ಆಯಿತು ಈಗ ಅವಳು ಇವನ ಜೊತೆ ಮಾತಾಡಲ್ಲ ಓಕೆ ಅವಳು ಇವನಿಗೆ ಡಿಸ್ಟರ್ಬೆನ್ಸ್ ಆಯ್ತು ಈಗ ಈಗ ಅವಳು ಹೇಳ್ತಾಳೆ ನೀನು ಇನ್ನು ಮಾತಾಡಬಾರ್ದು ನನ್ನ ಜೊತೆಗೆ ನೀನು ಏನು ಮಾಡಿದ್ರು ಎಲ್ಲ ಗೊತ್ತಾಯಿತು ನನಗೆ ಹಾಗೆ ಆಯಿತು ಹೀಗಾಯ್ತು ಅವರೆಲ್ಲ ಹೇಳಿದ್ದಾರೆ ನನಗೆ ಆ ರೀತಿ ಓಕೆನಾ ಈಗ ಯಾವುದನ್ನು ನಂಬ್ತೀರಿ ಯಾವುದನ್ನು ಬಿಡ್ತೀರಪ್ಪ ಎಲ್ಲರೂ ಕೂಡ ರೈಟ್ ತಾನೆ ಸೊ ಇಂಥವರಿಂದ ಬಹಳ ಜಾಗೃತರಾಗಿರಬೇಕಾಗುತ್ತೆ ನೋಡಿ ಪಾಪ ಒಟ್ಟಾಗಿದ್ರು ಅವರು ತುಂಬ ಚೆನ್ನಾಗಿದ್ರು ಮದುವೆ ಆಗುತ್ತೆ ಬಿಡುತ್ತೆ ವಿಷಯ ಬೇರೆ ಅಲ್ಲಿವರೆಗಾದರೂ ಒಂದು ಕಾಂಪ್ರಮೈಸ್ ಒಂದು ಸತ್ಯ ವಿಚಾರವನ್ನು ಮರೆಮಾಚಿ ಸುಳ್ಳು ಸುಳ್ಳೇ ಅವರ ತಲೆಗೆ ತುಂಬಿ ಇಬ್ಬರ ಮಧ್ಯೆ ವಿರಸ ತಂದಿಟ್ರಲ್ವಾ ನಿಜವಾಗಿ ನೀವು ಚೆನ್ನಾಗಿರಲ್ಲ ರೀ ಚೆನ್ನಾಗಿರಲ್ಲ ನೀವು ನೀವು ಖಂಡಿತ ನಿಮ್ಮ ಲೈಫ್ ಕೆಟ್ಟೋಗುತ್ತೆ ನಿಮ್ಮ ಫ್ಯಾಮಿಲಿನೇ ತೊಂದರೆ ಅನುಭವಿಸ್ತದೆ ಅಷ್ಟು ಸುಲಭ ಅಲ್ಲ ಆ ರೀತಿ ಹಣ ತಗೊಳ್ಬೇಡಿ ಯಾರ ಹತ್ರ ಕೂಡ ಓಕೆನಾ ಯಾಕಂದರೆ ಮ ನಾವೊಂದು ನಾವೊಂದು ಮಾರ್ಕೆಟಿಂದ ಒಂದು ತರಕಾರಿ ತಂದ್ರೂ ಎಷ್ಟು ಸ್ವಚ್ಛ ಸ್ವಚ್ಛವಾಗಿ ಅದನ್ನು ತೊಳೆದು ತಿಂತೇವೆ ಅದೇ ರೀತಿ ಬರುವಂಥ ಹಣ ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕಂದರೆ ಮಾತ್ರ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅನ್ನತಾ ತೊಂದರೆ ಪ್ರಾಬ್ಲಮ್ ಕ್ರಿಯೇಟ್ ಈ ರೀತಿ ಸುಳ್ಳು ಸುಳ್ಳೇ ಹೇಳೆಲ್ಲ ದುಡ್ಡು ಮಾಡ್ತಿರಲ್ಲ ಜ್ಯೋತಿಷಿಗಳೆಲ್ಲ ರೈಟ್ ತಾನೇ ದಯವಿಟ್ಟು ಮಾಡಬೇಡಿ ಅಂತ ಯಾರಿಗೂ ಕೂಡ ಅದನ್ನು ತೊಂದರೆ ಕೊಡಲಿಕ್ಕೆ ಹೋಗಬೇಡಿ ಮಾಡಲಿಕ್ಕೆ ನನಗೂ ಗೊತ್ತಿದೆ ನಾನು ಮಾಡ್ಬೋದು ಬಟ್ ನಮಗೆ ಅದು ಬೇಕಾಗಿಲ್ಲ ಯಾವುದೇ ಕಾರಣ ಇಷ್ಟವರೆ ಕೂಡ ಅಂತ ಇದಕ್ಕೆ ಕೈ ಹಾಕಿಲ್ಲ ನನ್ನ ಫೀಸ್ ಏನು ತಗೊಂಡಿದ್ದೇನೆ ಅದು ಬಿಟ್ಟು ಮದ್ದು ಹಾಕಿದ್ದಾರೆ ಮಾಟ ಮಾಡಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದೆ ನಾ ಯಾವತ್ತೂ ಕೂಡ ಇಲ್ಲ ವಾಸ್ತು ಮಾಡ್ತೇನೆ ಅದನ್ನು ಸಿನ್ಸಿಯರ್ ಆಗಿ ಏನೂ ತೊಂದರೆ ಇಲ್ಲ ರೈಟ್ ತಾನೇ ದಯವಿಟ್ಟು ಯಾರಾದರೂ ಜ್ಯೋತಿಷಿಗಳು ನನ್ನ ಪ್ರೋಗ್ರಾಮ್ ನಾವು ವೀಕ್ಷಣೆ ಮಾಡುವುದೇ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬಿಡಿ ನೋಡಿ ಸುಮ್ ಸುಮ್ಮನೆ ಹೇಳ್ತೀರಾ ರೈಟಾ ಎಲ್ಲಿ ಮದ್ದು ಹಾಕ್ತಾರೆ ನೋಡೋಣ ಹೇಳಿ ಒಮ್ಮೆ ನಿಮಗೆ ಮದ್ದು ಹಾಕಿ ಯಾರನ್ನ ವಶೀಕರಣ ಮಾಡಬೇಕು ಯಾಕೆ ನೀವು ಪಾಕಿಸ್ತಾನ ವಶೀಕರಣ ಮಾಡಲ್ಲ ಯಾಕೆ ನಿಮ್ಮಿಂದ ಸಾಧ್ಯ ಇಲ್ಲ ವಶೀಕರಣ ಮಾಡಲಿಕ್ಕೆ ರೈಟಾ ಅಥವಾ ಮಾಡಿ ಅವರನ್ನ ವಶೀಕರಣ ಅವರು ನಮ್ಮ ಜೊತೆ ಚೆನ್ನಾಗಿರಲಿ ಒಳ್ಳೆ ಬಾಳ್ವೆ ಬಾಳ್ಬೋದು ಎಲ್ಲರೂ ಕೂಡ ಓಕೆ ಯಾಕೆ ನಿಮ್ಮಿಂದ ಸಾಧ್ಯ ಇಲ್ವಾ ಉಂಟ ತಾನೆ ಅಥವಾ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ವಿಚಾರ ಇದೆಲ್ಲ ಕೇಳಿದಾಗ ಉಂಟಲ್ಲ ತೋ ಜನರಿಗೆ ಏನಾಗುತ್ತೆ ಜ್ಯೋತಿಷದ ಮೇಲೇನೆ ನಂಬಿಕೆ ಹೋಗುತ್ತೆ ರೈಟ್ ಈಗ ಅವನಿಗೆ ಆ ರೀತಿ ಆಘಾತ ಆಯಿತು ಅವನಿಗೆ ಪಾಪ ಅವ್ನ ನನಗೆ ಫೋನ್ ಮಾಡಿ ಆಳ್ತಾನೆ ಸರ್ ನಾನು ನಿಮ್ಮ ಬಳಿಗೆ ಬರ್ತಾ ಇರ್ತದ್ದು ನಾವು ಏನು ಕೂಡ ಮಾಡಿಲ್ಲ ಸರ್ ನಾನು ಸಿನ್ಸಿಯರ್ ಆಗಿದ್ವಿ ಬಟ್ ಆ ಜ್ಯೋತಿಷ್ ಏನೇನೋ ಹೇಳಿಬಿಟ್ಟು ನಮ್ಮನ್ನು ದೂರ ಮಾಡಿಬಿಟ್ಟ ಇದೆಲ್ಲ ಬೇಕಾ ಅಲ್ವಾ ನಿಮಗೆ ಬೇಕಾ ಇದು ಬೇಡ ತಾನೇ ಸುಮ್ಮನೆ ಇರಬೇಕು ರೈಟ್ ತಾನೇ ಓಕೆನಾ ಯಾರನ್ನ ದೂರ ಮಾಡೋದಾಗ್ಲಿ ಪ್ರೀತಿ ಪ್ರೀತಿಭೆ ಮಾಡಲಿ ಅದು ಅವರಿಗೆ ಬಿಟ್ಟದು ಅವರ ಕರ್ಮ ನಿಮ್ಗೆ ಏನು ಮಾಡ್ಲಿಕ್ಕೆ ಉಂಟು ರೈಟ್ ರಿಯಾಲಿಟಿ ಹೇಳಿ ಏನುಂಟು ಅಂತ ರೈಟ್ ಓಕೆನ ಅರ್ಥ ಆಯ್ತಾ ನಿಮಗೆ ಇದು ವಿಚಾರ ಇದೇ ರೀತಿ ಇವತ್ತೇನಾಗಿದೆ ಜ್ಯೋತಿಷದಲ್ಲಿ ಇದೊಂದು ದೊಡ್ಡ ಮಟ್ಟಿಗೆ ಸಮಸ್ಯೆನೇ ಆಗಿಬಿಟ್ಟಿದೆ ಎಲ್ರಿಗೂ ಕೂಡ ಒಂದೇ ಪ್ರಶ್ನೆಗೆ ಉತ್ತರ ಮಾಟ ಮಾಡಿದ್ದಾರೆ ಮದ್ದು ಹಾಕಿದ್ದಾರೆ ತಲೆಗೆ ಹಾಕಿದ್ದಾರೆ ಬಾಯಿಗೆ ಹಾಕಿದ್ದಾರೆ ಕೇಕಲ್ಲಿ ಹಾಕಿದ್ದಾರೆ ಊಟದಲ್ಲಿ ಹಾಕಿದ್ದಾರೆ ಜ್ಯೂಸರ್ ಏ ಅದೇನಪ್ಪ ಮದ್ದು ಹಾಕೋದು ರೈಟ್ ಯಾರಿದ್ದಾರೆ ಮದ್ದು ಮಾಡೋರು ದಯವಿಟ್ಟು ನನಗೆ ಫೋನ್ ಮಾಡಿ ಹೇಳಿ ಇಂಥ ಕಡೆಯಲ್ಲಿ ಇಂಥ ಮದ್ದನ್ನು ಹಾಕಿ ಕೊಡ್ತಾರೆ ಅಥವಾ ಮದ್ದು ತಯಾರು ಮಾಡಿ ಕೊಡ್ತಾರೆ ಅದನ್ನು ಹಾಕಿದಾಗ ಇಂಥ ವ್ಯಕ್ತಿಗಳು ವಶೀಕರಣ ಹಾಕ್ತಾರೆ ನನಗೆ ಒಂದಷ್ಟು ಒಂದಷ್ಟು ಜನ ವಶೀಕರಣ ಮಾಡಿಕೊಂಡು ಮಾಡಿ ಕೊಡ್ತೀರಾ ನೀವು ರೈಟಾ ನಿಮ್ಮಿಂದ ಸಾಧ್ಯನಾ ಮದ್ದು ಮದ್ದು ಮಾಡಿಕೊಡ್ತೀರಾ ನನಗೆ ಕೊಡೋದಾದರೆ ಹೇಳಿ ನಾನು ಬರ್ತೇನೆ ನಾನು ರೆಡಿ ಐ ಆಮ್ ರೆಡಿ ಓಕೆನಾ ಏನು ತೊಂದರೆ ಇಲ್ಲ ನನ್ನ ಒಂದಷ್ಟು ಸಹಪಾಠಿಗಳು ಇದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ ಕಲಿಲಿಕ್ಕೆ ತೋರಿಸ್ಕೊಡಿ ನನಗೆ ರೈಟ್ ತಾನೆ ಓಕೆನಾ ಸುಳ್ಳು ಸುಳ್ಳೇ ಹೇಳಬೇಡಿ ಚೆನ್ನಾಗಿರಲ್ಲ ಿದೆ ನೀವೇನು ಮದ್ದು ತೆಗೀತೀರ ಅಂತ ನನ್ಗೆ ಗೊತ್ತಿದೆ ನೀವು ಮದ್ದು ತೆಗಿಯೋ ಟೆಕ್ನಿಕ್ ಏನು ಅಂತ ಅದು ಅದು ವಿಷಯನೇ ಬೇರೆ ರೈಟ್ ತಾನೆ ಅಷ್ಟೆಲ್ಲ ಇಲ್ಲದೆ ನಾನು ಇಲ್ಲಿ ಹನ್ನೊಂದು ವರ್ಷದಿಂದ ನಿಲ್ತಾ ಇರಲಿಲ್ಲ ಓಕೆನಾ ಇದು ವಿಷಯ ತೊ ಓಕೆ ಅದು ಗೊತ್ತು ಮಂಗ ಮಾಡ್ಲಿಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟೇ ಮಾಡಿ ಅಲ್ವಾ ಎಲ್ಲರೂ ಚೆನ್ನಾಗಿರ್ತಾರೆ ಒಂದು ಕುಟುಂಬ ಚೆನ್ನಾಗಿರ್ತದೆ ಒಂದು ಸಂಸಾರ ಚೆನ್ನಾಗಿರ್ತದೆ ನೀವು ಓಕೆನಾ ತೋ ಹಣಕಾಸು ಹೇಗೆ ಬರಬೇಕು ನಾನು ಹೇಳಿದೆ ತರಕಾರಿನ ಹೇಗೆ ತೊಳೆದು ತಿಂದೇವೆ ಹಣಕಾಸು ಕೂಡ ತೊಳೆದೇ ಬರಬೇಕು ಅಷ್ಟು ಅಷ್ಟು ಅದು ನಿಯತ್ತಾಗಿರಬೇಕು ಅಷ್ಟು ಸಿನ್ಸಿಯರ್ ಆಗಿರಬೇಕು ಎಲ್ಲ ರೀತಿಯಲ್ಲಿ ಕೂಡ ಆಗ ಅದು ನಿಮಗೆ ಫ್ಯಾಮಿಲಿ ಖುಷಿ ಕೊಡುತ್ತೆ ರೈತನ ಓಕೆನಾ ಇದು ವಿಚಾರ ಸೊ ಸಮಾಜದಲ್ಲಿ ಆಗುವ ಘಟನೆಗಳನ್ನ ನೋಡಿದಾಗ ನಿಮಗೇನು ಅನಿಸುದೇ ಇಲ್ವಾ ಈಗ ಈಗ ಆ ಹುಡುಗನ ಮನಸ್ಥಿತಿ ಹೇಗೆ ಆ ಹುಡುಗಿಯ ಮನೆಯವರ ಮನಸ್ಥಿತಿ ಹೇಗೆ ನಿಮಗೇನು ಏನು ಅನಿಸುದೇ ಇಲ್ವಾ ಅಷ್ಟು ಬೇಗನೆ ದೂರ ಮಾಡಿಬಿಟ್ರಲ್ವ ನೀವು ಇಬ್ಬರನ್ನು ಕೂಡ ಎಷ್ಟು ತೊಂದರೆ ಇತ್ತು ಆಳ್ಬೇಕು ತಾನೇ ಕಣ್ಣೀರೆಲ್ಲ ಬರುತ್ತಲ್ವ ನಿಮ್ಮ ಕುಟುಂಬಕ್ಕೆ ಈಗ ತಾನೆ ನೀವು ಜ್ಯೋತಿಷ್ಗಳು ಯಾರು ಅವರು ಲಕ್ಷಣ ಅಲ್ಲ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯಾರನ್ನ ನಂಬುದು ಯಾರನ್ನ ಬಿಡೋದು ಕೆಲವೊಮ್ಮೆ ಆಗದೆ ನಮ್ಮ ಮೇಲೇನೆ ಡೌಟ್ ಬರ್ತದೆ ಹೇಳಿದ್ರು ಹೀಗೆ ನಿನ್ನೆ ನಿನ್ನೆ ಕೂಡ ಪಾಪ ಒಬ್ರು ತಾಯಿ ಬಂದಿದ್ರು ರೈಟ್ ಅವ್ರ ಮನೇಲಿ ತುಂಬಾನೇ ಸಮಸ್ಯೆ ಮಗನಿಂದ ಸಮಸ್ಯೆ ಮಗಳಿಂದ ಸಮಸ್ಯೆ ಗಂಡನಿಗೆ ಹುಷಾರಿಲ್ಲ ಒಂದು ಕೋಟಿ ಲಾಸ್ ಆಗಿದ್ದಾರೆ ಹಣಕಾಸು ಇಲ್ಲ ಕೈಯಲ್ಲಿ ಏನ್ ಮಾಡ್ಬೇಕು ಗೊತ್ತಿಲ್ಲ ನನಗೆ ಗೊತ್ತಾಯ್ತು ಪ್ರಾಬ್ಲಮ್ ಇಲ್ಲ ನಾನು ಹೇಳಿ ನಮ್ಮ ನಿಮ್ಮ ಮನೆ ಪ್ರಾಬ್ಲಮ್ ಆಗಿದೆ ಅಮ್ಮ ವಾಸ್ತು ಪ್ರಕಾರ ಸರಿ ಮಾಡಬೇಕು ಅದು ಆಗ ಖಂಡಿತವಾಗಿ ನಿಮಗೊಂದು ನೆಲೆ ಕಂಡು ಬರ್ತದೆ ತೊಂದರೆ ಇಲ್ಲ ಅಂತ ಅಯ್ಯೋ ದೇವರೇ ನಾನು ಒಂದಷ್ಟು ವಾಸ್ತು ಜನ ಕರ್ಕೊಂಡು ಬಂದ ಆಯಿತು ಸರ್ ಎಲ್ಲ ಮಾಡಿದ್ದೇನೆ ಒಮ್ಮೆ ಅಲ್ಲಿ ಇಡುದು ಒಮ್ಮೆ ಇಲ್ಲಿ ಇಡುದು ಮತ್ತೊಂದು ಕಡೆ ಎಲ್ಲ ಯಾವುದು ನನಗೆ ರಿಸಲ್ಟ್ ಕೊಟ್ಟಿಲ್ಲ ಸರ್ ನಾನು ಹೇಗೆ ಸರ್ ನಂಬುದು ಅಂತ ಈ ಪರಿಸ್ಥಿತಿ ರೈಟ್ ತಾನೇ ಓಕೆನಾ ಸೊ ಏನು ಮಾಡೋಣ ಈಗ ಇದಕ್ಕೆಲ್ಲ ಅಲ್ವಾ ಆ ಸಿ ಆ ಒಂದು ಟೆಕ್ನಿಕ್ ಸರಿಯಾದ ವೇಯಲ್ಲಿ ಗೊತ್ತಿದೆ ಅಂದಾಗ ನೀವು ಯೂಸ್ ಮಾಡಬೇಕಪ್ಪ ಬಾಗಿಲು ಇಲ್ಲಿಡಿ ಅದರಿಂದ ಏನು ಕೂಡ ಆಗೋದಿಲ್ಲ ನನ್ನ ಲೆಕ್ಕದಲ್ಲಿ ಬಾಗಿಲನ್ನು ತೆಗೆದು ಅಂತ ದೊಡ್ಡ ಫರಕ್ ಅಂತೂ ಬೀಳುವುದಿಲ್ಲ ಬಟ್ ಒಳಗಿರುವಂತಹ ಕಲರ್ಸ್ ಏನುಂಟು ಅದು ಟೈಲ್ಸ್ ಏನುಂಟು ಅದು ಶೇಪ್ ಏನುಂಟು ಅದು ಇದು ಬಹಳ ವಿಶೇಷವಾಗಿ ಅಲ್ಲಿ ಕೆಲಸ ಮಾಡಿದೆ ನಿಮಗೆ ಗೊತ್ತೇ ಇಲ್ಲದಂಥ ವಿಚಾರ ರೈಟ್ ತಾನೇ ಓಕೆನಾ ಅವ್ರಿಗೆ ಪ್ರಾಬ್ಲಮ್ ಉಂಟು ಅಂತ ಹೇಳಿದ್ರೆ ಹೌದು ಅಲ್ಲಿ ಡ್ರೈನೇಜ್ ಪ ಬಂದ್ಬಿಟ್ಟಿದೆ ಏನು ಮಾಡೋಕ್ಕಾಗ ರೈಟ್ ತಾನೆ ಸೊ ನಾನು ಹೇಳಿದೆ ಮನೆಗೆ ಕರ್ಕೊಂಡು ಹೋದರೆ ನಾನು ತೋರಿಸಬಲ್ಲದು ಹೇಗೆ ಮಾಡ್ಬೋದು ಅಂತ ಬೇರೆ ರೈಟ್ ತಾನೇ ಓಕೆ ಇಂಥ ವಿಚಾರಗಳು ಓಕೆ ಅರ್ಥ ಇದೆ ನಿಮಗೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಈ ಜ್ಯೋತಿಷಲ್ಲಿ ತುಂಬ ಜನ ನಂಬಿಕೆಯೇ ಕಳ್ಕೊಳ್ತಾ ಇದ್ದಾರೆ ಪಾಪ ಗೊತ್ತೇ ಇಲ್ಲ ಏನು ಅಂತ ನಾನು ಹೇಳ್ತೀನಿ ಜ್ಯೋತಿಷ್ಯ ಅಕ್ಯುರೇಟ್ ಅಕ್ಯುರೇಟ್ ನಿಮ್ಗೆ ಯಾರಿಗಾದ್ರು ನಂಬಿಕೆನೇ ಇಲ್ಲ ಅಂತ ಹೇಳ್ಕೊಳ್ಳಿ ಜ್ಯೋತಿಷಲ್ಲಿ ನಂಬಿಕೆನೇ ಇಲ್ಲ ಜ್ಯೋತಿಷಲ್ಲಿ ನಂಬೋದೇ ಈಗ ನನ್ನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಏಳನೇ ತಾರೀಕು ಸ್ಟಾರ್ಟ್ ಆಗಿದೆ ಹನ್ನೊಂದನೇ ಬ್ಯಾಚ್ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಬರುವ ಸೋಮವಾರ ಸೊ ನಿಮಗೆ ನಂಬಿಕೆ ಇಲ್ಲ ಅಂದರೆ ನನ್ನ ಜೊತೆ ಬಂದು ಸೇರ್ಕೊಳ್ಳಿ ನಾನು ತೋರಿಸ್ಕೊಡ್ತೇನೆ ಜ್ಯೋತಿಷ ಏನು ಅಂತ ಹಂಡ್ರೆಡ್ ಪರ್ಸೆಂಟ್ ಏನು ತೊಂದರೆ ಇಲ್ಲ ನನ್ನ ನಿಮಗೆ ನನ್ಗೆ ಗೊತ್ತಿದೆ ನಿಮಗೆ ಹೇಗೆ ಕಲಿಸ್ಬೇಕಂತ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ಕೊಡ್ತೇನೆ ಯಾರಿಗದು ಬಂದು ಬರಲಿಕ್ಕಿದ್ರೆ ಸೇರ್ಲಿಕ್ಕಿದ್ರೆ ನನ್ನ ಜೊತೆ ಸೇರಿಕೊಳ್ಳಿ ಅಂತ ಹೇಳ್ತೇನೆ ನನ್ನ ಫೀಸ್ ಇದೆ ಫೀಸ್ ಕೊಟ್ಟು ಸೇರಬೇಕಾಗುತ್ತೆ ಕಡಿಮೆ ಫೀಸ್ ಇದೆ ಏನು ತೊಂದರೆ ಇಲ್ಲ ಸೇರ್ಕೊಳ್ಬೋದು ಯಾರು ಬೇಕಾದರೂ ಕೂಡ ಒಮ್ಮೆ ಬಂದು ನೋಡಿ ಜ್ಯೋತಿಷ ಈಗ ಕೂಡ ನನ್ನ ಜೊತೆಗೆ ನೂರ ಹದಿನೈದು ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ ಕಲಿತಾ ಇದ್ದಾರೆ ದೇಶ ವಿದೇಶದಿಂದ ಇದ್ದರೆ ಬರೀ ಅಲ್ಲ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಸೊ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳು ಇನ್ನಷ್ಟು ಮಾತಾಡ್ತೇನೆ ಸಾಲ ಸೋಲಕ್ಕೆ ಬಿದ್ದು ಬಿಟ್ಟಿದ್ದೇವೆ ಏನಪ್ಪ ಆಗುತ್ತೆ ಇನ್ನೇನು ಮಾಡ್ಬೋದು ನೀವು ಅದರ ಬಗ್ಗೆ ಕೂಡ ಮಾತಾಡ್ತೀನಿ ನಿಮ್ಮ ಜೊತೆಗೆ ಇನ್ನು ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಓಕೆ ಕರೆ ಕಟ್ಟಾಗಿದೆ ಅವ್ರ ಕರೆಯನ್ನು ಇಟ್ಟು ಎಲ್ಲೋ ಒಂದು ಕಡೆ ಕೂತಿರ್ಬೇಕು ಕುಡಿತಾ ಕೂತಿರ್ಬೇಕು ರೈಟಾ ಇದು ಪರಿಸ್ಥಿತಿ ಓಕೆ ಎನಿವೆ ಇರಲಿ ಸೊ ಈಗ ನಿಮಗೆ ಗೊತ್ತಾಯಿತು ನಿಮ್ಮ ಸಾಲ ಸೌಲಭ್ಯ ಹೇಗೆ ಮೇಲೆ ಬರ್ತೀರಂತ ಅಂತ ತಾನೆ ಸೊ ಒಂದು ಇದನ್ನು ಫಾಲೋ ಮಾಡಬೇಕು ಮತ್ತೊಂದು ಏನು ಗೊತ್ತಾ ನಿಮಗೆ ಆರೋಗ್ಯದ ಸಮಸ್ಯೆ ಬರುತ್ತಲ್ಲವ ಅದು ಯಾರಿಗೂ ತೊಂದರೆ ಕೊಟ್ಟದೇ ಪರಿಣಾಮ ರೈಟ್ ಅದು ಸುಮ್ಮನೆ ಅಂತೂ ಬರಲ್ಲ ಇದು ಯಾವತ್ತೂ ನೆನಪಿಟ್ಕೊಳ್ಳಿ ಆ ಪ್ರಕೃತಿ ಏನುಂಟು ಆ ಪ್ರಕೃತಿ ಆ ಯೂನಿವರ್ಸ್ ಏನುಂಟು ಆ ಪರಮಾತ್ಮ ಅಂತ ಏನಿದೆ ಆ ಶಕ್ತಿ ಏನಿದೆ ಅದರ ಜೊತೆಗೆ ಸಿಂಕ್ ಆಗಿ ಹೋಗಬೇಕು ರೈಟ್ ಅದಕ್ಕೆ ವಿರುದ್ಧವಾಗಿ ಹೋಗೋದಲ್ಲ ವಿರುದ್ಧವಾಗಿ ಅದು ಕೆಲಸನೇ ಮಾಡಲ್ಲ ಹಾಗೇನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತು ಪ್ರಾಬ್ಲಮ್ ಯಾವಾಗ ಕ್ರಿಯೇಟ್ ಆಗುತ್ತಲ್ವ ಆವಾಗ ಅದು ವಿಶೇಷ ರೀತಿಯಲ್ಲಿ ನಿಮಗೆ ಪರಿಹಾರ ಮಾಡಲಿಕ್ಕಾಗಲ್ಲ ಆ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೀವೇನಾದರೂ ಪ್ರಕೃತಿಗೆ ಗತಿಯಲ್ಲಿ ಹೋದಾಗ ತತ್ವವನ್ನು ಇಟ್ಟುಕೊಂಡಾಗ ಅದಕ್ಕೇನು ಹೇಳೋದು ಯಾರಿಗೂ ಕೂಡ ತೊಂದರೆಯನ್ನು ಕೊಡಲಿಕ್ಕೆ ಹೋಗುವ ಅದಕ್ಕೇನೆ ಹೇಳೋದು ಜಾತಕದಲ್ಲಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆ ರಾಹು ಇದ್ದಾನೆ ನಾಲ್ಕನೇ ಮನೆ ಕೇತು ಇದ್ದಾನೆ ನಾಲ್ಕನೇ ಮನೆ ಶನಿ ಇದ್ದಾನೆ ಖಂಡಿತ ಒಂದು ಜನ್ಮದಲ್ಲಿ ನೀವು ಪ್ರಾಬ್ಲಮ್ ಕೊಟ್ಟೇ ಬಂದಿರ್ತೀರ ಪಬ್ಲಿಕ್ಕಿಗೆ ಸಂಬಂಧ ಅದಕ್ಕೆ ಈ ಜನ್ಮದಲ್ಲಿ ನೀವು ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ನಿಮ್ಮ ಒಂದು ನ್ಯೂಟ್ರಿಷನ್ನ ವಿಚಾರ ಆನಂತರ ನಿಮ್ಮ ಬೆಳವಣಿಗೆ ವಿಚಾರ ಇದರಲ್ಲದರಲ್ಲೂ ಕೂಡ ಸಮಸ್ಯೆ ಅನುಭವಿಸ್ತೀರಾ ತಂದೆಯಿಂದ ಸಮೇತ ಸಮಸ್ಯೆಯನ್ನು ಅನುಭವಿಸ್ತಾರೆ ನಿಮಗೆ ಸುಖಾನೇ ಸಿಗುವುದಿಲ್ಲ ನಾಲ್ಕನೇ ಮನೆ ಶನಿ ಕೇತು ಬಂದಾಗ ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮ ಜಾತಕದ ಯಾಕೆ ಹಾಗೆ ಯಾಕಂದ್ರೆ ಇರುವುದೇ ಹಾಗೆ ನೀವು ಮಾಡ್ಕೊಂಡು ಬಂದಿದ್ದೀರಾ ಕರ್ಮ ಈಗ ಅನುಭವಿಸ್ತಾ ಇದಾರೆ ಯಾರಿಗೊ ಅದಕ್ಕೋಸ್ಕರ ಆ ಒಂದು ಕರ್ಮ ಕಳೆದ ನಂತರ ಪರವಾಗಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕರ್ಮ ಕಳಿಬೇಕಾಗುತ್ತೆ ಅಷ್ಟು ಅನುಭವಿಸ್ಬೇಕಾಗುತ್ತೆ ಅವಮಾನ ಆಗುತ್ತೆ ಅಪಮಾನ ಆಗುತ್ತೆ ತಾಯಿ ಸಮಸ್ಯೆ ಅನುಭವಿಸ್ತಾರೆ ತಂದೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರೆ ನಾಲ್ಕನೇ ಮನೆಯಲ್ಲಿ ಶನಿ ರಾಹುಕೇತು ಬಂದಾಗ ಸೊ ಇದು ಇದು ವಿಚಾರ ಅಂತ ಹೇಳ್ತೇನೆ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಒಂದು ಪ್ರಕೃತಿ ಏನುಂಟು ಆ ಯೂನಿವರ್ಸ್ ಏನುಂಟು ಅದರ ಜೊತೆಗೆ ಸ್ವಲ್ಪ ಸಿಂಕ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಸಿಂಕ್ರೊನೈಸ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಆಗೇನಾಗುತ್ತೆ ಅದು ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡಿಯೇ ಮಾಡುತ್ತಲ್ಲ ನಿಮಗೆ ಇವತ್ತು ಇವತ್ತೇನಾಗುತ್ತೆ ಹಣ ಮುಖ್ಯ ಅಂತ ಖಂಡಿತ ಅಲ್ಲ ತಾನೇ ಹಣ ಮುಖ್ಯ ಅಲ್ಲ ಮಾನಸಿಕ ನೆಮ್ಮದಿ ಮುಖ್ಯ ಅದು ಎಲ್ಲಿ ಸಿಗುತ್ತೆ ನೋಡಬೇಕು ಅಷ್ಟೇ ಮಾನಸಿಕ ನೆಮ್ಮದಿ ಉಂಟು ಅದು ಕೋಟಿ ರೂಪಾಯಿಗಿಂತಲೂ ಮಿಗಿಲಾಗಿರುವಂಥದ್ದು ಕೋಟಿ ರೂಪಾಯಿ ವಿಷಯನೇ ಬೇರೆ ಮಾನಸಿಕ ನೆಮ್ಮದಿನೇ ಬೇರೆ ಕೋಟಿ ರೂಪಾಯಿ ಇದ್ದರೂ ಕೂಡ ಮಾನಸಿಕ ನೆಮ್ಮದಿ ಇಲ್ಲದೆ ನೆರಳಾಡುವರನ್ನು ನಾನಂತೂ ನೋಡಿದ್ದೇನೆ ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ಒಂದು ಹೊತ್ತಿನ ಊಟಕ್ಕೂ ಪರದಾಡುವರನ್ನು ನಾನು ನೋಡಿದ್ದೇನೆ ನೀವು ನಂಬ್ತೀರ ಇದನ್ನು ಕೋಟಿಗಟ್ಟಲೆ ಆಸ್ತಿ ಇದ್ದು ಕೂಡ ಒಂದು ಹೊತ್ತಿನ ಊಟಕ್ಕೂ ಪರದಾಡಿದವರನ್ನು ನಾನು ನೋಡಿದ್ದೇನೆ ಯಾಕೆ ಹೇಳಿ ಹಾಗೆ ಯಾಕಂದರೆ ಆ ಆ ಒಂದು ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ಅದು ಕೋರ್ಟಲ್ಲಿ ಉಂಟು ಮಾರಲಿಕ್ಕೂ ಅಲ್ಲ ಅಲ್ಲ ಅಂತಹ ಪರಿಸ್ಥಿತಿ ಒಂದು ಹೊತ್ತಿನ ಊಟಕ್ಕೂ ಸಮಸ್ಯೆ ಅನ್ ಆಗಿರುವಂತಹ ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ ಈಗೇನು ಹೇಳ್ತೀರ ಈಗ ನಿಮಗೆ ಹಣಕಾಸು ಮುಖ್ಯ ಆಯಿತಾ ಮಾನಸಿಕ ನೆಮ್ಮದಿ ಮುಖ್ಯ ಆಯಿತಾ ಹಾಗಾದರೆ ಪ್ರಕೃತಿ ಜೊತೆಗೆ ಸಿಂಕ್ ಆಗಿ ಹೋಗಬೇಕಾದಂಥ ಅನಿವಾರ್ಯತೆ ನಿಮಗೂ ಇದೆ ನನಗೂ ಇದೆ ಹೋಗಲೇಬೇಕಾದ ಹೋಗಲೇಬೇಕು ನಾವು ರೈತನೇ ಓಕೆನಾ ಸೊ ಇದು ಹೋಗಿದಾಗ ಏನಾಗುತ್ತೆ ಸೊ ಲೈಫು ಸುಂದರವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀರ ಎಲ್ಲ ರೀತಿಯಲ್ಲಿ ಕೂಡ ಎಂಜಾಯ್ ಮಾಡ್ತೀರಾ ಆ ಪ್ರಕೃತಿ ಎಲ್ಲ ರೀತಿಯಲ್ಲಿ ಕೂಡ ಪರಮಾತ್ಮ ಆ ಒಂದು ಯೂನಿವರ್ಸ್ ಏನುಂಟು ನಿಮಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತೆ ನಿಮಗೆ ಮಾಡ್ತಿದ್ದೀ ಎಲ್ಲ ರೀತಿಯಲ್ಲಿ ರೈಟ್ ಅನಾ ಓಕೆನಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಇಲ್ಲಿ ಹಲೋ ಹಲೋ ಸರ್ ನಮಸ್ತೆ ಹೌದು ನಮಸ್ತೆ ಮೃಜಿ ಯಾರ್ ಮಾತಾಡ್ತಿದ್ದೀರಾ ಸರ್ ಎಲ್ಲಿಂದ ನಾನು ಉಜಿರೆ ಗುಡಿ ನಾನು ಓಕೆ ಇದು ನೀವು ರೈಬಲಕ ರಾಗೇಡ್ ನೀವಿರ ಒಂದು ಮ್ಯಾಚ್ ಆಗ್ಲಿಕ್ಕೆ ಹೇಳಿದಿಯಾ ಓಕೆ ಸರ್ ಅದು ಸರಿಯಾಗಿ ಇರುತ್ತಲ್ಲ ಸರ್ ಏನು ತೊಂದರೆ ಅನ್ಬೋದು ಇಲ್ಲ ಸರ್ ತುಂಬಾನೇ ಚೆನ್ನಾಗಿರ್ತೀರಾ ಮನೆಯಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ ಸ್ವಲ್ಪ ಮಾತಾಡಿಕೊಳ್ಳು ಜಾಸ್ತಿ ಇರ್ತದೆ ಅದನ್ನ ಕಡಿಮೆ ಮಾಡಿ ಸರ್ ಓಕೆನಾ ಶಾಂತಿ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಆಗ ನಾನೇನು ಹೇಳಿದ್ದೇನೆ ಅದು ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಆಯ್ತು ಸರ್ ಓಕೆ ಬನ್ನಿ ಸರ್ ಪರವಾಗಿಲ್ಲ ಓಕೆ ಓಕೆ ಒಳ್ಳೇದಾಗ ಸರ್ ಹೋಗಿ ಬನ್ನಿ ಕರೆ ಧನ್ಯವಾದಗಳು ತಮಗೆ ರೈಟಾ ಓಕೆ ಗೊತ್ತಾಯ್ತು ಈಗ ಹಾಗಾದರೆ ಈ ಸಾಲದ ವಿಚಾರ ಎಲ್ಲ ನೀವು ಅದರಲ್ಲಿ ನೀವು ಅದರಲ್ಲಿ ಪಾರಾಗಿ ಬರಬೇಕು ಏನಪ್ಪ ಮಾಡಬೇಕು ಏನು ಮಾಡೋದೇನಿಲ್ಲ ಹಿರಿಯರ ಸೇವೆ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಇದು ಕೆಲಸ ಮಾಡುತ್ತೆ ನಿಮಗೆ ಯಾವಾಗ ನೀವು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಏನಾದರೂ ಕೊಟ್ಟು ಬರ್ತೀರಾ ಅವ್ರ ಮುಖದಲ್ಲಿ ನಗು ಮೂಡಿಸ್ತೀರಾ ಅಕ್ಕನ ಮಾತನ್ನು ಕೇಳ್ತೀರಾ ಅಣ್ಣನ ಮಾತನ್ನು ಕೇಳ್ತೀರಾ ಹಿರಿಯರ ಮಾತನ್ನು ಕೇಳ್ತೀರಾ ಅಜ್ಜನ ಮಾತನ್ನು ಕೇಳ್ತೀರಾ ಅಜ್ಜಿ ಮಾತನ್ನು ಕೇಳ್ತೀರಾ ಆನಂತರ ತಂದೆ ವಯಸ್ಸಾಗಿದೆ ಅವ್ರ ಮಾತನ್ನು ಕೇಳ್ತೀರಾ ಅವರ ಆಶೀರ್ವಾದ ಪಡ್ಕೊಳ್ತೀರಾ ತಾಯಿ ಮಾತನ್ನು ಕೇಳ್ತೀರಾ ತಾಯಿ ಆಶೀರ್ವಾದ ಪಡ್ಕೊಳ್ತೀರಾ ಹಣ ಹಂಡ್ರೆಡ್ ಪರ್ಸೆಂಟ್ ನೀವು ಇದರಿಂದ ಹೊರ ಏನು ಸಮಸ್ಯೆ ಇಲ್ಲ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಹಣಕಾಸಿನ ಹಣಕಾಸಿನ ವಿಚಾರದಿಂದ ಸಮಸ್ಯೆ ನಿವಾರಣೆ ಆಗುತ್ತೆ ಶತ್ರುಘಾಟ ನಿವಾರಣೆ ಆಗುತ್ತೆ ಮದುವೆ ವಿಚಾರದಿಂದ ಸಮಸ್ಯೆ ನಿವಾರಣೆ ಆಗುತ್ತೆ ಆನಂತರ ಮದುವೆ ವಿಚಾರ ಅದೇನು ಡಿಸ್ಪ್ಯೂಟ್ ಬರಬೇಕು ಅದು ನಿವಾರಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ತುಂಬ ಚೆನ್ನಾಗಿ ನಡೀತದೆ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೆಲ್ಲ ಲಾಭ ಉಂಟು ತಾನೆ ಅದರಲ್ಲಿ ಓಕೆ ಇಷ್ಟೆಲ್ಲ ಲಾಭ ಇದೆ ನಿಮಗೆ ರೈಟ್ ಆಯ್ತು ಓಕೆ ಇದು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ನೋಡ್ಕೊಳ್ಳಿ ಏನಾಗುತ್ತೆ ಈಗ ಎಣಿಸ್ಕೊಳ್ಳಿ ನೀವು ಸಾಲದಲ್ಲಿ ಬಿದ್ದಿದ್ದೀರಿ ಅಂತ ಇಟ್ಕೊಂಡು ನೀವು ಸಾಲ ಉಂಟು ವಿಪರೀತ ಅದನ್ನು ಯಾಕೆ ಹೋಗುತ್ತಿಲ್ಲಪ್ಪ ಅದನ್ನು ಇಲ್ಲ ಆ ರೀತಿ ಉಂಟು ಏನು ಮಾಡೋ ಗೊತ್ತಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸೋತೋಗ್ಬಿಟ್ಟಿದೆ ಏನೋ ಒಂದು ರೈಟಾ ಸೊ ಯಾಕೆ ಇದು ಬಂತು ರೈಟಾ ನಿಮಗೆ ಒಂದು ನಿಶಾನೆ ಏನು ಉಂಟು ಗೊತ್ತಾ ನಿಮ್ಮ ತಂದೆಯ ಒಡ ಯಾರಾದರೂ ನಿಮಗೆ ತೊಂದರೆ ಕೊಟ್ಟಿರ್ತಾರೆ ಮೊದಲೇ ರೈಟಾ ತಂದೆಯ ಒಡ ಹುಟ್ಟಿದವರು ಯಾರೇ ಇದ್ದರೂ ಕೂಡ ತಂದೆಯ ಒಡ ಹುಟ್ಟಿದ ಯಾರಿದ್ರು ಅವರು ಮೇ ಬಿ ನಿಮಗೆ ತೊಂದರೆಯನ್ನು ಕೊಟ್ಟಿರ್ತಾರೆ ಸೊ ಯಾರೆಲ್ಲ ತಂದೆಯ ಒಡ ಹುಟ್ಟಿದವರ ಮುಖಾಂತರ ತೊಂದರೆ ಅನುಭವಿಸ್ತಿದ್ದೀರಾ ಅಥವಾ ಯಾರೆಲ್ಲ ತಂದೆಯ ಒಡ ಹುಟ್ಟಿದವರು ತೊಂದರೆಯಲ್ಲಿ ಇರುವುದನ್ನು ನೋಡಿದ್ದೀರಾ ತಂದೆಯ ಒಡ ವಿಶೇಷ ತೊಂದರೆಯಲ್ಲಿದ್ದಾರೆ ಅವರು ಅವ್ರಿಗೆ ಯಾಕೋ ಮುಂದೆ ಹೋಗ್ಲಿಕ್ಕೇನು ಆಗ್ತಾ ಇಲ್ಲ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಸೊ ಅಂಥವ್ರು ಏನಾದರೂ ಇದ್ದಾರೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಾಲದ ಸಮಸ್ಯೆ ಉಂಟು ಅಂತ ಅರ್ಥ ನಿಮಗೆ ಸಾಲದ ಸಮಸ್ಯೆ ಇದೆ ಅಲ್ಲಿ ಬುದ್ಧಿ ಓದಾಡ್ತಾ ಇದ್ದೀರೇನೋ ಅಂತ ಹಾಗಾದರೆ ತಂದೆಯ ಒಡ ಹುಟ್ಟಿದವರು ಯಾರು ಸಮಸ್ಯೆಯಲ್ಲಿದ್ದಾರೆ ಅವರಿಗೆ ಟ್ರೀಟ್ ಮಾಡೋದ್ರ ಮುಖಾಂತರ ಅವರಿಗೆ ಏನಾದರೂ ಸಹಾಯ ಮಾಡಿದ್ರ ಮುಖಾಂತರ ಕೂಡ ನೀವು ಸಾಲ ಸೋಲದಿಂದ ಮುಕ್ತರಾಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡಿತೀರ ರೈಟಾ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಕುರುಚಿ ಯಾರು ಮಾತಾಡ್ತಿದ್ರ ಮೇಲಿಂದ ಯಾರ ಬಗ್ಗೆ ತಿಳ್ಕೊಬೇಕಮ್ಮ

ನೀವು ಕೆಲಸ ಮಾಡಿ ನಿಮಗೆ ನಿಮಗೊಂದು ಟೆಕ್ನಿಕ್ ಹೇಳಿ ಅದನ್ನು ಫಾಲೋ ಮಾಡಿ ನೀರು ರೇವತಿ ಅಂತ ಹೆಸರಿಟ್ಕೊಂಡ್ರೆ ರೇವತಿ ಅಂತಾರೆ ಈ ಓಕೆ ರೇವತಿ ಅಂತ ಹೆಸರಿದ್ದಾಗ ಏನಾಗುತ್ತೆ ರೇವತಿ ಅಂತ ಹೆಸರಿದ್ದಾಗ ವಿಶೇಷ ರೀತಿಯಲ್ಲಿ ನಿಮ್ಮ ರೂಲಿಂಗ್ ಪ್ಲಾನೆಟ್ ಅಂದ್ರೂ ಅದು ಹನ್ನೆರಡನೇ ಮನೆ ರಾಹು ಜೊತೆಗೆ ಸೇರಿಕೊಂಡಿದ್ದಾನೆ ನೀವು ಯಾವಾಗ ಟೆನ್ಷನ್ ಫ್ರೀ ಆಗ್ತೀರಾ ನೀವು ಟೆನ್ಷನ್ ಫ್ರೀ ಆಗೋದೇ ಇಲ್ಲ ತಾನೆ ನಿಮಗೆ ಯಾವಾಗ ನೋಡಿದ್ರೆ ನಿಮಗೆ ಟೆನ್ಷನ್ ನಿಮ್ಮ ತಾಯಿನೂ ಟೆನ್ಷನ್ ಅನುಭವಿಸ್ ಅನುಭವಿಸ್ತಾ ಇರ್ತಾರೆ ನೀವು ಟೆನ್ಷನ್ ಅನುಭವಿಸ್ತಾ ಇದ್ದಾರೆ ನಿಮಗೆ ಯಾವುದ್ರಲ್ಲಿ ಹೋಗಬೇಕು ಟೋಟಲಿ ಕನ್ಫ್ಯೂಸ್ ಅದು ಅದು ಡೀಶನ್ ತಗೊಳ್ಳೋಣ ಇದು ಡಿಸ್ ಹಾಗೆ ಮಾಡೋಣ ಹೀಗೆ ಮಾಡ ಎಲ್ಲ ರೀತಿಯಲ್ಲಿ ಕನ್ಫ್ಯೂಸ್ ಅಲ್ಲಮ್ಮ ನೀವು ೊ ಏನು ಮಾಡ್ಬೇಕು ಈಗ ರಾಹು ದೇಶ ಉಲ್ಟಾ ಸ್ಟಾರ್ಟ್ ಆಗಿದೆ ಅಮ್ಮ ನಿಮಗೆ ಓಕೆನಾ ನೀವೇನು ಮಾಡ್ಬೇಕುತ್ತಾ ನಿಮಗೆ ಟೆಕ್ನಿಕ್ ಹೇಳಿ ಕೊಡ್ತೀನಮ್ಮ ಜಸ್ಟ್ ವೆಯ್ಟ್ ನೀವೇನು ಮಾಡಿ ಅಂದರೆ ನಿಮ್ಮ ಹೆಸರನ್ನ ರೇವತಿಯಿಂದ ಒಂದು ನಾನು ಹೇಳಿದೆ ರೇವತಿಯಿಂದ ಎ ಅಕ್ಷರ ಎ ಅಕ್ಷರ ಅಲ್ಲ ಓಕೆ ಜೆ ಅಕ್ಷರಕ್ಕೆ ಬದಲಾವಣೆ ಮಾಡ್ಕೊಳ್ಳಿಮ್ಮ ಎ ಅಕ್ಷರದಿಂದ ರೈಟಾ ಆರ್ ಅಕ್ಷರದಿಂದ ಜೆ ಅಕ್ಷರಕ್ಕೆ ಬದಲಾವಣೆ ಮಾಡಿ ನಿಮ್ಮ ಹೆಸರನ್ನ ಓಕೆ ಅಥವಾ ಇದರ ಮುಖಾಂತರ ಮುಖಾಂತ್ರೆ ಒಂದೊಳ್ಳೆ ರಿಸಲ್ಟನ್ನ ಪಡಿಬೋದಮ್ಮ ಇಲ್ಲ ಇಲ್ಲ ಅಂದ್ರೆ ಎ ಅಕ್ಷರದಿಂದಾದರೂ ಮಾಡ್ಕೊಳ್ಳಿ ಎ ಅಕ್ಷರ ಈಗ ಆದಿತಿ ಅಂತ ಹೆಸರಿದೆ ಹೆಸರು ಇರ್ತದೆ ರೈಟ್ ಆ ರೀತಿಯಾಗಿ ಅಕ್ಷರದಿಂದ ಅದು ಬದಲಾವಣೆ ಮಾಡ್ಕೊಳ್ಳಿ ಪ್ರತಿದಿನ ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿಮ್ಮ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದೇ ಇದೊ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಯಾವ ರೀತಿಯಾದ ರಿಸಲ್ಟ್ ಬರುತ್ತೆ ಅಂತ ಆನಂತರ ನಿಮಗೆ ಒಂದು ಪರಿಹಾರ ಒಂದೇ ಒಂದು ಹೇಳ್ತೀನಿ ನಮ್ಮ ಪರಿಹಾರ ಆ ಎರಡು ಪರಿಹಾರ ಬೇಕು ನಿಮಗೆ ಒಂದೇದಾಗ ಏನು ಮಾಡಬೇಕಂದ್ರೆ ಈ ಗೋಧಿ ಇದೆಯಲ್ಲಮ್ಮ ಗೋಧಿ ಯಾತೋ ಗೋಧಿ ಅಥವಾ ಗೋಧಿ ಕಡಿ ಅಥವಾ ಯಾವ್ದು ಕೂಡ ಗೋಧಿ ಹಿಟ್ಟು ಕೂಡ ಅವರ ಆದಿತ್ಯವರ ನಿಮ್ಮ ಕೈಯಿಂದ ಯಾರಿಗೆ ದಾನ ಮಾಡಿ ಒಂದು ಹತ್ತು ಅವರ ಮಾಡ್ಕೊಳ್ಳಿ ಒಂದು ಕಿಲೋ ಗೋಧಿ ಕೊಟ್ಟರೆ ಪರವಾಗಿಲ್ಲ ಓಕೆನಾ ಹೆಚ್ಚಾಗಿ ಗೋಧಿ ಕಡಿ ಕೊಡಿಮ್ಮ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸಜ್ಜಿಗೆ ಮಾಡ್ಬೋದು ಅವರು ರೈಟಾ ಸೊ ಇದನ್ನ ಹತ್ತು ವಾರ ಮಾಡ್ಬೇಕು ನೀವು ಆನಂತರ ಏನ್ ಮಾಡ್ ಕಪ್ಪು ಇದೆಯಲ್ಲಮ್ಮ ಕಪ್ಪು ಕಪ್ಪು ಉದ್ದಿಂದ ಪ್ರತಿದಿನ ಏಳು ಸುತ್ತು ಪ್ರತಿದಿನ ಏಳು ಸುತ್ತು ಇಡೀ ದೇಹಕ್ಕೆ ಕಪ್ಪುದ್ದಿಂದ ನಿರ್ಮಾಣ ಸಿಗ ಅದನ್ನ ಹೊರಗಡೆ ಹಾಕಿಮ್ಮ ಓಕೆನಾ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ತೀರಮ್ಮ ಮದುವೆ ಆಯ್ತಮ್ಮ ನಿಮ್ದು ಮದುವೆ ಮದುವೆ ಇದು ಮತ್ತೆ ಮದುವೆ ವಿಚಾರದಲ್ಲಿ ಕೂಡ ಸಮಸ್ಯೆ ಮದುವೆಗೆ ಅಂತ ಏನಾಗುತ್ತೆ ಅಂದರೆ ಗಂಡನ ಮನೆಯಿಂದಲೇ ಸಮಸ್ಯೆ ಕ್ರಿಯೇಟ್ ಅವರ ಆ ಪರಿಸ್ಥಿತಿ ಸೊ ನೀವೇನು ಮಾಡ್ಬೇಕಂದ್ರೆ ಗೋಧಿ ಕಡೆಯನ್ನು ನೀವು ದಾನ ಮಾಡಿದಾಗ ಈ ಪ್ರಾಬ್ಲಮ್ ಏನು ಉಂಟಮ್ಮ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೋಂಟ್ ವರಿ ಬಟ್ ಇನ್ನೊಂದು ವಿಚಾರ ಹೇಳ್ತೀನಮ್ಮ ರೇವತಿ ಮೇಡಮ್ ಬಹಳ ಸಿನ್ಸಿಯರ್ ಇರಬೇಕಾಗುತ್ತೆ ನೀವು ಬಹಳ ಚೆನ್ನಾಗಿರ್ಬೇಕಾಗುತ್ತಮ್ಮ ಸ್ವಲ್ಪ ಏನಾದರೂ ಹೀಗೆ ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ ಇದ್ರೆ ಎಲ್ಲ ಕಡಿಮೆ ಮಾಡಿ ಗಂಡನ ಮನೆ ಗಂಡ ಮತ್ತೆ ಗಂಡನ ಮನೆ ಕಡೆಯವರಿಗೆ ಜಾಸ್ತಿ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತಮ್ಮ ನಿಮಗೆ ಅಷ್ಟೊಂದು

ஆ முன்னெச்சரிக்கம்மா ಇದು ಮುನ್ನೆಚ್ಚರಿಕೆ ಯಾಕಂದರೆ ಅಲ್ಲಿ ಪ್ರಾಬ್ಲಮ್ ಆಗಲೇಬೇಕು ಅಂತ ಇದು ನಾನು ಹೇಳಿದೆ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿದ ನಂತರನೇ ನೀವು ಪ್ರೊಸೀಡ್ ಆಗ್ತೀರಾ ಮಾನ್ಯತೆ ಆಗಲ್ಲ ರೈತಾನೆ ಓಕೆನಾ ಸೊ ಅದೇನು ಹೇಳುದು ನಾನು ನಾನೇನು ಹೇಳಿದೆ ನಿಮಗೆ ಒಂದು ವಿಷಯ ಹೇಳಿದೆ ಏನಂದ್ರೆ ಸ್ವಲ್ಪ ಏನಾದರೂ ಇದ್ದರೆ ಅದನ್ನು ಕಡಿಮೆ ಅಲ್ಲಿನೇ ಗಮನ ಕೊಡಿ ಜಾಸ್ತಿಯಾಗಿ ತೊ ಏನು ತೊಂದರೆ ಎಲ್ಲ ಚೆನ್ನಾಗಿರ್ತಾರ ಹೆಸರಲ್ಲಿ ಬದಲಾವಣೆ ತರ ನಿಮ್ಮ ಲೈಫಲ್ಲಿ ಬದಲಾವಣೆ ಬರಕ್ಕೆ ಸ್ಟಾರ್ಟ್ ಆಗಿದೆ ಒಳ್ಳೆದಾಗಲಿತಾಯಿ ರಾಹು ದೇಶ ಹಿಡಿತ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಓಕೆನಾ ಈಗ ರಾಹು ದೇಶ ಜಸ್ಟ್ ಸ್ಟಾರ್ಟ್ ಆಗಿದೆ ಇನ್ನು ರಾಹುನಲ್ಲಿ ರಾಹು ಭುಕ್ತಿ ಮುಗಿದು ಅದು ಹದಿನೆಂಟು ವರ್ಷದ ದಶಮ ಹದಿನೆಂಟು ವರ್ಷದಲ್ಲಿ ಏನೆಲ್ಲ ಘಟನೆ ಘಟಿಸಿದೆ ಒಮ್ಮೆ ಬೇಕಾದ್ರೆ ಹೋಗಿ ನೋಡಿ ಆಗ ಗೊತ್ತಾಗುತ್ತೆ ನಿಮಗೆ ಹೇಳಿದ ಅದು ಸರಿ ಇತ್ತು ಅಂತ ಆಗ ಆಗ ನಿಮಗೆ ಕನ್ಫರ್ಮ್ ಆಗಲಿ ಸ್ಟಾರ್ಟ್ ಆಗುತ್ತೆ ಈಗಂತೂ ಆಗಲ್ಲ ತೋ ಬಟ್ ಅದು ಆಗೋದು ಬೇಡ ನಾನು ಹೇಳಿದ ರೆಮಿಡಿಸನ್ನು ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರ್ತಮ್ಮ ಒಳ್ಳೆಯದಾಗಲಿ ತಾಯಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ರೈಟಾ ಎಸ್ಸಮ್ಮ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ನೀವೆಲ್ಲ ಹೇಳ್ತೀರಾ ಇಲ್ಲಿ ಆನ್ಲೈನಲ್ಲಿ ಇದ್ಕೊಂಡು ಆ ರೀತಿ ಇಲ್ಲ ಈ ರೀತಿ ಇಲ್ಲ ಅಲ್ವಾ ನಿಮ್ಮ ಸ್ವರ ನೋಡಿದಾಗ ಗೊತ್ತಾಗಲೂ ನೀವೇ ಯಾವ ರೀತಿ ಇರ್ತೀರ ಅಂತ ರೈತನ ಓಕೆನಾ ಇರ್ಬೋದು ನಿಮ್ಮ ಗಂಡನೇ ಪಕ್ಕದಲ್ಲಿರ್ಬೋದು ನಿಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ವಿಷಯ ಬೇರೆ ಎನಿವೆ ಇರಲಿ ಯಾಕಂದರೆ ಜಾತಾಗ ಟೋಟಲಿ ಕಥೆ ಹೇಳ್ತೆ ನೀವೇನು ಮಾಡ್ತೀರಂತ ಓಕೆ ಈ ಪರಿಸ್ಥಿತಿ ಏನಿವೆ ಇರಲಿ ತೊ ನೀವು ಯಾವಾಗ ಎಣ್ಸ್ಕೊಳ್ಳಿ ನಿಮ್ಮ ತಂದೆ ಒಡ ಹುಟ್ಟಿದವರು ಅಲ್ವಾ ಸಮಸ್ಯೆ ಅನುಭವಿಸ್ತಿದ್ದಾನಂತೇಳಿ ತಂದೆ ಒಡ ಹುಟ್ಟಿದವರು ಇಲ್ಲೊಂದು ಕಡೆ ಸಮಸ್ಯೆ ಅನುಭವಿಸ್ತಾರೆ ಆಗ ಎಣ್ಸ್ಕೊಳ್ಳಿ ನಿಮಗೆ ನಿಮ್ಮ ಒಂದು ಸಾಲದ ವಿಚಾರ ಕಡೆ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ತಂದೆ ಒಡ ಹುಟ್ಟಿದವರಿಗೆ ಹೋಗಿ ಹೆಲ್ಪ್ ಮಾಡಿ ಅವ್ರ ಜೊತೆ ಚೆನ್ನಾಗಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅವರಿಗೆ ಹೇಳಿ ಯಾವುದೇ ರೀತಿಯಲ್ಲಿ ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ನಮ್ಮ ಮಧ್ಯೆ ಬೇಡ ಈಗ ಕೂಡ ನಿಮ್ಮ ಸಾಲ ಸೋಲ ತೀರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರಲ್ಲೂ ಆರೋಗ್ಯದ ಸಮಸ್ಯೆ ಇದ್ದರೆ ವಿಶೇಷ ರೀತಿಯಲ್ಲಿ ಬಿಡುಗಡೆ ಆಗುತ್ತೆ ಅಥವಾ ಆರೋಗ್ಯದಲ್ಲಿ ನಿಮಗೆ ತುಂಬ ಒಳ್ಳೆಯ ಚೇತರಿಕೆ ಕಂಡು ಬರಲಿಕ್ಕೆ ಶುರುವಾಗುತ್ತೆ ಅಂತ ಒಂಡಿಕೇಶನ್ ಈಗ ಅರ್ಥ ಆಯಿತು ಅಂತ ಇಟ್ಕೊಳ್ತೀರಂಬ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ಅನುಭವಿಸ್ತಾರೆ ರೈಟ್ ಓಕೆನಾ ಸೊ ಇನ್ನು ವಿಶೇಷವಾಗಿ ನಿಮ್ಗೆ ಗೊತ್ತಾಯಿತು ವಿಶೇಷವಾಗಿ ಏನಾಯಿತು ಮನೆ ವಿಚಾರ ಗೊತ್ತಾಯಿತು ಮಕ್ಕಳ ವಿಚಾರ ಗೊತ್ತಾಯಿತು ಸಾಲ ಎಲ್ಲ ಎಲ್ಲಾಗುತ್ತೆ ಇನ್ನು ಮದುವೆ ವಿಚಾರ ರೈಟ್ ಸೊ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಡಿಸ್ಟರ್ಬೆನ್ಸ್ ಇರುತ್ತೆ ನೋಡಿ ಈಗ ಒಂದು ಜಾತಕ ಬಂತು ಈ ಜಾತಕದಲ್ಲಿ ಏನಿದೆ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಸೇರಿಕೊಂಡಿದ್ದಾರೆ ರಾಹು ದಶೆ ನಡೀತಾ ಉಂಟು ಹನ್ನೆರಡನೇ ಮನೆ ರೈಟ್ ತಾನೇ ಸೊ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದು ಡಿಸ್ಟರ್ಬೆನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಮಾನಸಿಕ ನೆಮ್ಮದಿಯನ್ನು ಟೋಟಲಿ ಕಡ್ದಾಕುತ್ತೆ ಬೆಡ್ರೂಮ್ ಲೈಫನ್ನು ಡಿಸ್ಟರ್ಬೆನ್ಸ್ ಮಾಡುತ್ತೆ ಪೂರ್ತಿ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಬಟ್ ಪರಿಹಾರ ಮಾಡಿಕೊಂಡ್ರೆ ಪರವಾಗಿಲ್ಲ ಅಂತ ಹೇಳ್ತೀನಿ ಈ ಪರಿಸ್ಥಿತಿ ಈಗ ಮದುವೆ ಜೀವನದಲ್ಲಿ ಸಮಸ್ಯೆ ಬರ್ತಾ ಉಂಟು ಸೊ ಏನು ಮಾಡಿದರೆ ಮದುವೆ ಜೀವನದಲ್ಲಿ ಬಂದಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಯಾವ ಟೆಕ್ನಿಕ್ ಅನ್ನು ಫಾಲೋ ಮಾಡಬೇಕು ಯಾಕೆ ಮದುವೆ ಜೀವನದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಭಾವದಲ್ಲಿ ಯಾವ ಗ್ರಹ ಇದ್ರೆ ಏನಾಗುತ್ತೆ ರೈತನೇ ಸೊ ಇದು ವಿಚಾರ ಅಂತ ಹೇಳಿದೆ ಸೊ ಹೇಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ಖಂಡಿತ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸೊ ನಾಳೆ ಮಂಗಳವಾರ ದಿವಸ ಕಟ್ಪಾಡಿಯಲ್ಲಿ ಅವೈಲೇಬಲ್ ಇದ್ದೇನೆ ಬೇಕಾದ್ರೆ ಜಾತಕವನ್ನು ತಂದು ತೋರಿಸಬಹುದು ಅಂತ ಹೇಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಈಗ ಏನು ಮಾಡೋಣ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇ ట్వంటీ ఫోర్ సెవెన్ అలాం నమస్తే ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್